हाय फ्रेंड्स, वेलकम टू क्लासिक एजुकेशन यूट्यूब चैनल। सो इवत्तिन ओंदु हिंदू अनालिसिस अल्लि केलोंदिष्टु इंपार्टेंट आर्टिकल्स मत्ते एडिटोरियल डिस्कस माड्तिद्दीवि। सो नोड्रि, नावु 28/4/2023 देनप्पंद्रे हिंदू अनालिसिस अल्लि केलोंदिष्टु इंपार्टेंट आर्टिकल्स मत्ते एडिटोरियल डिस्कस माड्तिद्दीवि। सो नोड्रि, फस्ट आर्टिकल एनिदे अंद्रे इट्स अबौट एनप्पंद्रे द रैज आफ् सी लेवल्स। अंद्रे ईग नोड्रि, याव तरनागि समुद्र मट्ट जास्ति आग्तिदेयल्ल, अदरिंद नमगेनु विनाश इदे। ईग समुद्र मट्ट जास्ति आद्रे नमगागुवंत विनाश एनु अंत ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ. ಸೊ ನೋಡ್ರಿ, ಇದ್ರ ಬಗ್ಗೆ ಇತ್ತೀಚೆಗೆ ಏನಪ್ಪ ಅಂದ್ರೆ ನಾವು ನಿಮ್ಗೆ ಜೊತೆ ಡಿಸ್ಕಷನ್ ಮಾಡಿದ್ವಿ, ಸ್ಪೆಸಿಫಿಕ್ ಐಲ್ಯಾಂಡ್ ಏನ್ ನೇಷನ್ಸ್ ಇದಾವಲ್ಲ ಇವೆಲ್ಲ ಸೇರಿ ಏನಪ್ಪ ಅಂದ್ರೆ ಒಂದು ರೆಸೊಲ್ಯೂಷನ್ ಅನ್ನ ಪಾಸ್ ಮಾಡಿದ್ವು. ಈ ರೆಸೊಲ್ಯೂಷನ್ ಏನಪ್ಪ ಅಂದ್ರೆ ವಿಶ್ವಸಂಸ್ಥೆಯ ಜನರಲ್ ಅಸೆಂಬ್ಲಿ ಅಥವಾ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಅಂತ ಏನ್ ಕರಿತೀವಲ್ಲ, ಈ ಸಾಮಾನ್ಯ ಸಭೆಯವರು ಏನ್ ಮಾಡಿದ್ರು ಅಂದ್ರೆ ಇದನ್ನ ಅಡಾಪ್ಟ್ ಮಾಡ್ಕೊಂಡಿದ್ರು. ಅಂದ್ರೆ ಈ ಒಂದು ಏನ್ ರೆಸೊಲ್ಯೂಷನ್ ಇದೆಯಲ್ಲ, ಇದನ್ನ ಏನ್ ಮಾಡಿದ್ರಪ್ಪ ಅಂದ್ರೆ ಅಡಾಪ್ಟ್ ಅಂದ್ರೆ ಅಳವಡಿಸ್ಕೊಂಡಿದ್ರು. ಹಾಗಾಗಿ ನೋಡ್ರಿ, ಅವ್ರು ಅಳವಡಿಸ್ಕೊಂಡಿದ್ರು, ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈಗ ಹೊಸದಾಗಿ ವರದಿ ಬಂದಿದೆ. ಯಾವ ತರನಾಗಿ ಅಂದ್ರೆ, ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ನಮಗಿರುವಂತ ವಿನಾಶಕ್ಕಿರುವಂತ ಹಾದಿಗಳೇನಂದ್ರೆ, ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ಆಗ್ಬಹುದಾದಂತ ಅನಾಹುತಗಳೇನು, ದುರಂತಗಳೇನು ಅನ್ನೋದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ವಾಟ್ ಈಸ್ ದ ರೇಟ್ ಅಟ್ ವಿಚ್ ದ ಸೀ ಲೆವೆಲ್ಸ್ ಆರ್ ರೈಸಿಂಗ್. ಅಂದ್ರೆ ನೋಡ್ರಿ, ಯಾವ ಮಟ್ಟದಲ್ಲಿ ಈಗ ಸಮುದ್ರ ಮಟ್ಟಗಳು ಜಾಸ್ತಿ ಆಗ್ತಿದ್ವಿ ಅಂದ್ರೆ, ಅದು ಪ್ರತಿ ವರ್ಷಕ್ಕೆ ಎಷ್ಟು ಮಟ್ಟ, ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗ್ತಿದೆ ಅಥವಾ ಎಷ್ಟು ಪಟ್ಟು ಜಾಸ್ತಿ ಆಗ್ತದೆ, ಎಷ್ಟು ಸೆಂಟಿಮೀಟರ್ ಜಾಸ್ತಿ ಆಗಿದೆ. ವಾಟ್ ಆರ್ ದ ರೀಸನ್ ಬಿಹೈಂಡ್ ದ ಎಕ್ಸಲರೇಟೆಡ್ ಸೀ ಲೆವೆಲ್ ರೈಸ್. ಅಂದ್ರೆ ಈ ಸಮುದ್ರ ಮಟ್ಟ ಜಾಸ್ತಿ ಆಗೋದಕ್ಕೆ ಏನೇನ್ ಕಾರಣಗಳಿವೆ, ಇವಕ್ಕಿರುವಂತ ಕಾರಣಗಳೇನು. ವಾಟ್ ಇಸ್ ದ ರಿಪೋರ್ಟ್ ಬೈ ದ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಶೋ. ಅಂದ್ರೆ ನೋಡ್ರಿ, ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್ ಅವ್ರು ಏನಪ್ಪ ಅಂದ್ರೆ ಏನೊಂದು ವರದಿ ಮಾಡಿದ್ದಾರೆ, ಈ ವರದಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಅಂದ್ರೆ ಏನೇನ್ ಹೇಳಲು ಇಚ್ಛೆ ಪಡ್ತಾ ಇದ್ದಾರೆ ಈ ಒಂದು ವರದಿಯ ಮೂಲಕ. ವಾಟ್ ಆರ್ ದ ಪ್ರಾಬ್ಲಮ್ಸ್ ಕ್ಯಾನ್ ಬಿ ಕಾಸ್ಡ್ ಬೈ ದ ರೈಸಿಂಗ್ ಸೀ ಲೆವೆಲ್ಸ್. ಅಂದ್ರೆ ನೋಡ್ರಿ, ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ನಮಗಾಗುವಂತ ಸಮಸ್ಯೆಗಳೇನು. ಎಸ್ಪೆಷಲಿ ಏನಪ್ಪ ಅಂದ್ರೆ, ನಾನು ಹೇಳಿದ್ದೆ ಇತ್ತೀಚೆಗೆ ಸ್ಪೆಸಿಫಿಕ್ ಐಲ್ಯಾಂಡ್ ಓಷನ್ಸ್ ಏನಪ್ಪ ಅಂದ್ರೆ ಒಂದು ಒಕ್ಕೂಟವನ್ನ ಮಾಡ್ಕೊಂಡು ಚಿಕ್ಕ ಚಿಕ್ಕ ದೇಶಗಳು, ಕಿರ್ಬತಿ ಇರ್ಬೋದು, ಇನ್ ಸಣ್ಣ ಸಣ್ಣ ದೇಶಗಳು ಏನಪ್ಪ ಅಂದ್ರೆ ಒಂದು ಒಕ್ಕೂಟವನ್ನ ಮಾಡ್ಕೊಂಡು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಏನಪ್ಪ ಅಂದ್ರೆ ಅವರ ಒಂದು ರೆಸೊಲ್ಯೂಷನ್ ಏನಿದೆಯಲ್ಲ ಅದನ್ನೇನ್ ಮಾಡಿದ್ರಪ್ಪ ಅಂದ್ರೆ ಪಾಸ್ ಮಾಡಿದ್ರು. ಹಾಗಾಗಿ ಏನ್ ರೆಸೊಲ್ಯೂಷನ್ ಅನ್ನು ಅಳವಡಿಸಿಕೊಂಡಿದ್ರೆ, ಜೊತೆಗೆ ಈಗ ಬಂದಿರುವಂತ ವರ್ಲ್ಡ್ ಮೆಟ್ರಾಲಜಿಕಲ್ ರಿಪೋರ್ಟ್ ಅನ್ನು ನೋಡಿದಾಗ ನಮಗೆ ಈ ಆರ್ಟಿಕಲ್ ಏನಪ್ಪ ಅಂದ್ರೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನ್ ಅನ್ಸುತ್ತೆ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಈ ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ನಾವು ನೋಡ್ರಿ, ಇತ್ತೀಚೆಗೆ ಒಂದು ಹೊಸ ಮರದಿನ ಮಾಡಿದ್ರೆ, ಇದರಲ್ಲಿ ಏನಪ್ಪ ಅಂದ್ರೆ ಸಮುದ್ರ ಮಟ್ಟ ಏನಪ್ಪ ಅಂದ್ರೆ ಅನ್ಪ್ರೆಸಿಡೆಂಟ್ ರೇಟ್. ಅಂದ್ರೆ ಈಗ ಏನಪ್ಪ ಅಂದ್ರೆ ಊಹೆ ಮಾಡಕ್ ಆಗದೆ ಇರುವಂತ ಒಂದು ದರದಲ್ಲಿ ಏನಾಗ್ತಿದೆ ಅಂದ್ರೆ ಜಾಸ್ತಿ ಆಗ್ತಾ ಇದೆ. ಇದರಿಂದ ನೋಡ್ರಿ, ಅದರಿಂದ ಆಗುವಂತ ಕಾನ್ಸಿಕ್ವೆನ್ಸ್ ಏನು ಅಂದ್ರೆ, ಈಗ ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ಮುಂದಾಗುವಂತ ಅನಾಹುತಗಳೇನು ಅನ್ನೋದನ್ನು ಕೂಡ ಹೇಳಿದ್ರೆ, ಎಸ್ಪೆಷಲಿ ಇದರಿಂದ ಏನಪ್ಪ ಅಂದ್ರೆ ನಮ್ಮ ಹವಾಮಾನದ ಮೇಲೆ, ನಮ್ಮ ಕೃಷಿಯ ಮೇಲೆ, ಜೊತೆಗೆ ನೋಡ್ರಿ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ನಮ್ಮ ಅಂತರ್ಜಲದ ಮಟ್ಟದ ಮೇಲೇನು ಏನಂದ್ರೆ ಇದು ಪರಿಣಾಮವನ್ನ ಬೀರುತ್ತೆ. ಅದ್ರ ಜೊತೆಗೆ ಏನ್ ಮಾಡುತ್ತೆ ಅಂದ್ರೆ ಇದು ಸೋಷಿಯಲ್ ಡಿಸ್ಪ್ಯಾರಿಟೀಸ್, ಅಂದ್ರೆ ನೋಡ್ರಿ ಸಮಾಜದಲ್ಲಿ ಏನು ಈ ಒಂದು ಅಂತರ ಇದೆಯಲ್ಲ, ಈ ಅಂತರಗಳೇನಾಗ್ತಂದ್ರೆ ಬರಬರ್ತಾ ಜಾಸ್ತಿ ಆಗುತ್ತೆ ಅಂತ ಈ ಒಂದು ವರದಿ ತಿಳಿಸಿದೆ. ವರ್ಲ್ಡ್ ಮೆಟ್ರಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು, ಆರ್ಗನೈಸೇಷನ್ ಅವರು ರಿಲೀಸ್ ಮಾಡಿದಂತ ವರದಿ ಏನಪ್ಪ ಅಂದ್ರೆ, ಆ ವರದಿನ ಯಾವ ರಿಪೋರ್ಟ್ ಅಲ್ಲಿ ಮಾಡಿದ್ರು ಅಂದ್ರೆ ಸ್ಟೇಟ್ ಆಫ್ ಗ್ಲೋಬಲ್ ಕ್ಲೈಮೇಟ್ 2022. ಸೊ ನೋಡ್ರಿ, ಈ ವರದಿ ಹೆಸರು ಏನಪ್ಪ ಅಂದ್ರೆ ಸ್ಟೇಟ್ ಆಫ್ ದ ಗ್ಲೋಬಲ್ ಕ್ಲೈಮೇಟ್ 2022 ಅಂತ ಹೇಳಿ ವರದಿಯನ್ನ ಮಾಡಿದ್ದಾರೆ. ಇದನ್ನೇನಪ್ಪ ಅಂದ್ರೆ ಕಳೆದ ವಾರ ಪಬ್ಲಿಷ್ ಮಾಡಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಏನಪ್ಪ ಅಂದ್ರೆ ಕೇವಲ ಸಮುದ್ರ ಮಟ್ಟ ಯಾವ ತರನಾಗಿ ಜಾಸ್ತಿ ಆಗ್ತಿದೆ ಅಥವಾ ಸಮುದ್ರ ಯಾವ ತರ ಜಾಸ್ತಿ ಆಗ್ತಿದೆ ಅಂತ ಮಾತ್ರ ಫೋಕಸ್ ಮಾಡಿಲ್ಲ, ಅದ್ರ ಬದಲಾಗಿ ನೋಡ್ರಿ ಅದ್ರ ಜೊತೆ ಜೊತೆಗೆ ಅವ್ರು ಏನ್ ಮಾಡಿದ್ರು ಅಂದ್ರೆ ಜಾಗತಿಕ ತಾಪಮಾನನು ಕೂಡ ಯಾವ ತರನಾಗಿ ಜಾಸ್ತಿ ಆಗ್ತಿದೆ, ಸಮುದ್ರ ಮಟ್ಟಗಳು ಜಾಸ್ತಿ ಯಾವ ತರನಾಗಿ ಆಗ್ತಿದೆ, ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಜಾಗತಿಕ ತಾಪಮಾನ ಯಾವ ತರನಾಗಿ ಜಾಸ್ತಿ ಆಗ್ತಿದೆ ಅನ್ನೋದು ಕೂಡ ಅವ್ರು ಏನ್ ಮಾಡಿದಾರೆ ಅಂದ್ರೆ ವರದಿಯನ್ನ ಮಾಡಿದ್ದಾರೆ. ಜೊತೆಗೆ ನೋಡ್ರಿ, ಇತ್ತೀಚೆಗೆ ಏನಾಗಿದೆಯಪ್ಪ ಅಂದ್ರೆ ಹಸಿರುಮನೆ ಅನಿಲಗಳು ರಿಲೀಸ್ ಆಗುವಂತ ಒಂದು ಪರಿಸ್ಥಿತಿ ಜಾಗೆಯಾಗಿದೆ. ಅಂದ್ರೆ ಇತ್ತೀಚೆಗೆ ಜಗತ್ತಲ್ಲಿ ಏನಾಗ್ತಿದೆ ಅಂದ್ರೆ ಹಸಿರುಮನೆ ಅನಿಲಗಳನ್ನ ನಾವು ಜಾಸ್ತಿ ವಾತಾವರಣಕ್ಕೆ ಬಿಡ್ತಿದೀವಿ. ಹೀಗಾಗಿ ನೋಡ್ರಿ ವಾತಾವರಣದಲ್ಲಿ ಏನಪ್ಪ ಅಂದ್ರೆ ಹಸಿರುಮನೆ ಅನಿಲಗಳ ಒಂದು ಧ್ರುವೀಕರಣ ಆಗ್ತಿದೆ ಅಥವಾ ಅದರ ಕಾನ್ಸಂಟ್ರೇಷನ್ ಆಗ್ತಿದೆ ಅಂತ ಹೇಳಿದ್ದಾರೆ. ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಹಸಿರುಮನೆ ಅನಿಲಗಳು ಜಾಸ್ತಿ ಆದಂಗೆ ಏನಪ್ಪ ಅಂದ್ರೆ ಗ್ಲೇಷಿಯರ್ ಲಾಸ್ ಆಗ್ತಾ ಇದೆ. ಸೊ ನೋಡ್ರಿ, ಇಲ್ಲಿ ಗ್ಲೇಷಿಯರ್ ಅಂದ್ರೆ ಏನ್ ಹೇಳ್ಬೋದು ಅಂದ್ರೆ ಮಂಜುಗಡ್ಡೆ ಏನಿದೆಯಲ್ಲ, ಆ ಮಂಜುಗಡ್ಡೆ ಏನಾಗ್ತಿದೆ ಅಂದ್ರೆ ಸಂಪೂರ್ಣವಾಗಿ ಕರಗ್ತಾ ಇದೆ. ಸೊ ಇದಕ್ಕೊಂದಿಷ್ಟು ಎಕ್ಸಾಂಪಲ್ಸ್ ನ ಕೊಡ್ತಿದ್ದಾರೆ. ಸೊ ನೋಡ್ರಿ, ಇದೆಲ್ಲ ಪರಿಣಾಮಗಳಾಗಿರೋದ್ರಿಂದ ನೋಡ್ರಿ ಏನಾಗ್ತಿದೆ ಅಂದ್ರೆ, ಈ ಒಂದು ಈಸ್ಟ್ ಆಫ್ರಿಕಾ ಏನಿದೆ ಅಂದ್ರೆ ಪೂರ್ವ ಆಫ್ರಿಕಾದಲ್ಲಿ ಏನಪ್ಪ ಅಂದ್ರೆ ಬಹಳಷ್ಟು ವರ್ಷಗಳಿಂದನೂ ಕೂಡ ಏನಪ್ಪ ಅಂದ್ರೆ ಡ್ರಾಟ್ ಲೈಕ್ ಕಂಡೀಷನ್ಸ್ ಇದೆ, ಅಂದ್ರೆ ಬರಗಾಲದ ಪರಿಸ್ಥಿತಿ ಇದೆ ಎಲ್ಲಿ ಪೂರ್ವ ಆಫ್ರಿಕಾದಲ್ಲಿ. ಇವು ಕೂಡ ಏನಪ್ಪ ಅಂದ್ರೆ ಬರಗಾಲದ ಪರಿಸ್ಥಿತಿ ಎದುರಾಗ್ತಿದೆ. ಜೊತೆಗೆ ನೋಡ್ರಿ, ಇತ್ತೀಚೆಗೆ ಗೊತ್ತು ನಿಮಗೆ, ಪಾಕಿಸ್ತಾನದಲ್ಲಿ ಏನಪ್ಪ ಅಂದ್ರೆ ಅವರು ಕಂಡು ಕೇಳಿರದಂತ ಮಳೆ ಆಗಿತ್ತು, ಆ ಮಳೆಗೂ ಕೂಡ ಇದೇ ಕಾರಣ. ಇದ್ರ ಜೊತೆ ಜೊತೆಗೆ ನೋಡ್ರಿ, ಯುರೋಪು ಮತ್ತೆ ಚೈನಾದಲ್ಲಿ ಏನಪ್ಪ ಅಂದ್ರೆ ಹೀಟ್ ವೇವ್ಸ್ ಅಂದ್ರೆ ಬಿಸಿ ಮಾರುತಗಳು ಅಪ್ಸೋದು ಕೂಡ ಏನಪ್ಪ ಅಂದ್ರೆ ಈ ಒಂದು ಸಮುದ್ರ ಮಟ್ಟ ಜಾಸ್ತಿ ಆಗೋದು ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಜಾಗತಿಕ ತಾಪಮಾನ ಜಾಸ್ತಿ ಆಗೋದು ಕಾರಣಗಳಂತ ಈ ವರದಿ ಹೇಳಿದೆ. ಈ ವರದಿ ಪ್ರಕಾರ ನೋಡ್ರಿ ಏನಾಗ್ತಿದೆ ಅಂದ್ರೆ ಬರಗಾಲ ಇರ್ಬೋದು ಅಥವಾ ಪ್ರವಾಹ ಇರ್ಬೋದು, ಹೀಟ್ ವೇವ್ಸ್ ಏನಪ್ಪ ಅಂದ್ರೆ ಈ
ನಮ್ಮ ಜಗತ್ತಿನಲ್ಲಿರುವಂತಹ ಪ್ರತಿಯೊಂದು ಕಾಂಟಿನೆಂಟ್ ಅಥವಾ ಪ್ರತಿಯೊಂದು ಖಂಡದಲ್ಲಿರುವಂತಹ ಪ್ರತಿಯೊಂದು ಕಮ್ಯುನಿಟಿಗೂ ಅಂದ್ರೆ ಪ್ರತಿಯೊಂದು ಸಮುದಾಯಕ್ಕೆ ಏನಪ್ಪ ಅಂದ್ರೆ ಇದಕ್ಕೆ ಎಫೆಕ್ಟ್ ಆಗಿದೆ. ಯಾವ್ದ್ರಿಂದ ಎಫೆಕ್ಟ್ ಆಗಿದೆ ಅಂದ್ರೆ ನೋಡ್ರಿ, ಬರಗಾಲ ಬರೋದ್ರಿಂದ, ಆಮೇಲೆ ಏನಪ್ಪ ಅಂದ್ರೆ ಪ್ರವಾಹ ಆಗೋದ್ರಿಂದ, ಮತ್ತೆ ಬಿಸಿ ಮಾರುತಗಳು ಬರೋದ್ರಿಂದ ಏನಪ್ಪ ಅಂದ್ರೆ ಈ ಏಳು ಖಂಡಗಳಲ್ಲಿರುವಂತಹ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಇದು ಎಫೆಕ್ಟ್ ಆಗಿದೆ. ಇದರಿಂದ ನೋಡ್ರಿ ಪ್ರತಿಯೊಂದು ಕಮ್ಯುನಿಟಿಗೆ ಮತ್ತೆ ಓವರ್ಆಲ್ ಆಗಿ ಎಷ್ಟು ಹಣ ನಮಗೆ ಲಾಸ್ ಆಗ್ತಿದೆ, ಮತ್ತೆ ಎಷ್ಟು ನಮಗೆ ಆರ್ಥಿಕತೆಗೆ ಹೊಡೆತ ಕೊಡ್ತಿದೆ ಅಂದ್ರೆ $1 ಬಿಲಿಯನ್ ಗಂಟಲೆ ಇದು ಆರ್ಥಿಕತೆಗೆ ಹೊಡೆತವನ್ನ ಕೊಡ್ತಾ ಇದೆ. ಆಮೇಲೆ ನೋಡ್ರಿ ಅಂಟಾರ್ಟಿಕಾ ಸಿ ಏನಿದೆ, ಅಂಟಾರ್ಟಿಕಾ ಸಿ ಏನಪ್ಪಾ ಅಂದ್ರೆ ಐಸ್ ಏನಾಗ್ತಿದೆ ಅಂದ್ರೆ ರೆಕಾರ್ಡ್ ಲೆವೆಲ್ ಅಲ್ಲಿ ಏನಾಗ್ತಿದೆ ಅಂದ್ರೆ ಮೆಲ್ಟ್ ಆಗ್ತಾ ಇದೆ, ಅಂದ್ರೆ ಕರಗ ಹೋಗ್ತಾ ಇದೆ. ಆಮೇಲೆ ನೋಡ್ರಿ ಯುರೋಪಿಯನ್ ಗ್ಲೇಷಿಯರ್ಸ್ ಏನಿದೆ ಅಂದ್ರೆ ಯುರೋಪ್ ನಲ್ಲಿ ಇರುವಂತ ಕೆಲವೊಂದಿಷ್ಟು ಮಂಜುಗಡ್ಡೆಗಳೇನಿದೆ, ದೊಡ್ಡ ದೊಡ್ಡ ಮಂಜುಗಡ್ಡೆಗಳು, ಅವು ಕೂಡ ಕರಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ನೋಡ್ರಿ ಈ ಸಮುದ್ರ ಮಟ್ಟ ಜಾಸ್ತಿ ಆಗೋದ್ ಏನಪ್ಪ ಅಂದ್ರೆ ಕೇವಲ ಒಂದು ಡಿಸಾಸ್ಟರ್ ಆಗಲ್ಲ, ಬದಲಾಗಿದೆ ಏನಂದ್ರೆ ಕಂಪೌಂಡಿಂಗ್ ಡಿಸಾಸ್ಟರ್. ಅಂದ್ರೆ ಈ ಒಂದು ಸಮುದ್ರ ಮಟ್ಟ ಜಾಸ್ತಿ ಆಗೋದ್ರಿಂದ ಏನಪ್ಪ ಅಂದ್ರೆ ದುರಂತಗಳ ಒಂದು ಸರಣಿನೇ ನಡೆಯುತ್ತೆ, ಕೇವಲ ಒಂದು ದುರಂತ ನಡೆಯಲ್ಲ, ಬದಲಾಗಿ ದುರಂತಗಳ ಒಂದು ಸರಣಿನೇ ನಡೆಯುತ್ತೆ. ಆಮೇಲೆ ನೋಡ್ರಿ ಇಲ್ಲಿ ಕೆಲವೊಂದಿಷ್ಟು ಏನಪ್ಪ ಅಂದ್ರೆ ಡಿಮೆರಿಟ್ಸ್ ಇದೆ. ಏನ್ ಮಾಡತ್ತಪ್ಪ ಅಂದ್ರೆ ಇದು ನೋಡ್ರಿ, ಜಾಸ್ತಿ ಸಮುದ್ರ ಮಟ್ಟ ಆದ್ರೆ ಏನಪ್ಪ ಅಂದ್ರೆ ಯಾರೆಲ್ಲ ಕೋಸ್ಟಲ್ ಏರಿಯಾದಲ್ಲಿ ಇರ್ತಾರೆ ಅಂದ್ರೆ ಕರಾವಳಿ ತೀರ ಪ್ರದೇಶದಲ್ಲಿ ಇರುವಂತ ಜನಕ್ಕೆ ಏನಪ್ಪ ಅಂದ್ರೆ ಇದರಿಂದ ಹೆಚ್ಚು ತೊಂದರೆ ಆಗುತ್ತೆ. ಸೊ ನೋಡ್ರಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಸಮುದ್ರಕ್ಕೆ ಹಚ್ಕೊಂಡು ಏನಾದ್ರೂ ಮನೆ ಮಾಡಿದ್ರೆ ಅಥವಾ ಸಮುದ್ರದ ಪಕ್ಕದಲ್ಲೇ ಮನೆ ಮಾಡಿದ್ರೆ ಅಂತ ಮನೆ ಮುಳುಗಡೆ ಆಗುವಂತ ಚಾನ್ಸಸ್ ಇರುತ್ತೆ. ಆಮೇಲೆ ನೋಡ್ರಿ ಅಲ್ಲಿರುವಂತ ಸಮುದಾಯ ಏನು ಸಮುದ್ರದ ಮೇಲೆ ಏನಪ್ಪ ಅಂದ್ರೆ ತಮ್ಮ ಆರ್ಥಿಕತೆಗೆ ಮತ್ತೆ ಜೀವನೋಪಾಯಕ್ಕೆ ಡಿಪೆಂಡ್ ಆಗಿರುತ್ತಲ್ಲ, ಅವ್ರ ಮೇಲೂ ಕೂಡ ಎಫೆಕ್ಟ್ ಬೀಳುತ್ತೆ. ಇದ್ರ ಜೊತೆ ಜೊತೆಗೆ ನೋಡ್ರಿ ಅವ್ರಿಗೆ ಏನಪ್ಪ ಅಂದ್ರೆ ಅಲ್ಲಿ ಮನೆ ಕಳ್ಕೊಂಡ ಮೇಲೆ ಬೇರೆ ಮನೆ ತೆಗೆದುಕೊಳ್ಳಕ್ಕೆ ಏನಪ್ಪ ಅಂದ್ರೆ ಜಾಗ ಕೂಡ ಕಮ್ಮಿ ಆಗುತ್ತೆ. ಅಂದ್ರೆ ಇಲ್ಲೇನಾಗುತ್ತೆ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆದಂಗೆ ಅಲ್ಲಿರುವಂತ ಭೂಮಿ ಕಮ್ಮಿ ಆಗ್ತಾ ಬರುತ್ತೆ. ಸೊ ಸ್ಪೆಷಲಿ ಸೆಟಲ್ ಆದವ್ರಿಗೆ ಏನಪ್ಪ ಅಂದ್ರೆ ಇದು ತುಂಬಾನೇ ತೊಂದರೆ ಕೊಡುತ್ತೆ. ಜೊತೆಗೆ ನೆಕ್ಸ್ಟ್ ಇನ್ನೊಂದ್ ಕಡೆ ಸೆಟಲ್ಮೆಂಟ್ ಆಗ್ತೀನಿ ಅಂದ್ರೆ ಏನಪ್ಪ ಅಂದ್ರೆ ಅಲ್ಲಿ ಅವ್ರಿಗೆ ಕಾಸ್ಟ್ ಆಫ್ ಲಿವಿಂಗ್ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ಅವ್ರಿಗೆ ಈ ಒಂದು ಸಮುದ್ರ ಮಟ್ಟ ಜಾಸ್ತಿ ಆಗೋದ್ರಿಂದ ತಮ್ಮ ಮನೆ ಕಳೆದುಕೊಳ್ಳೋದ್ರ ಜೊತೆಗೆ ಏನಪ್ಪ ಅಂದ್ರೆ ಜೀವನ ನಡೆಸೋದು ಕೂಡ ಇಲ್ಲಿ ಕಷ್ಟ ಆಗುತ್ತೆ. ಹಾಗಾದ್ರೆ ಸಮುದ್ರ ಮಟ್ಟ ಎಷ್ಟು ಜಾಸ್ತಿ ಆಗಿದೆ ಅಂತ ಕೇಳಿದ್ರೆ, ನೋಡ್ರಿ ಈ ಒಂದು ವರದಿ ಪ್ರಕಾರ ಏನಪ್ಪ ಅಂದ್ರೆ ಗ್ಲೋಬಲ್ ಮೀನ್ ಸಿ ಲೆವೆಲ್ ಅಂದ್ರೆ ನೋಡ್ರಿ ಜಾಗತಿಕವಾಗಿ ಸರಾಸರಿ ಸಮುದ್ರ ಮಟ್ಟ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಕಳೆದ ಒಂದು ದಶಕದಲ್ಲಿ ಏನಪ್ಪ ಅಂದ್ರೆ ಅದ್ರ ಹಿಂದಿನ ದಶಕಕ್ಕಿಂತ ಏನಪ್ಪ ಅಂದ್ರೆ 2 ಪಟ್ಟರಷ್ಟು ಜಾಸ್ತಿ ಆಗಿದೆ ಅಂತ ಹೇಳ್ತಿದ್ರೆ, ಅಂದ್ರೆ ನಮ್ಮ 20ನೇ ಶತಮಾನದ ಕಡೆಯ ದಶಕದಲ್ಲಿ ಏನಿತ್ತಲ್ಲ ಆ ದಶಕಕ್ಕೆ ಕಂಪೇರ್ ಮಾಡಿದ್ರೆ ಈ ದಶಕದಲ್ಲಿ ಏನಪ್ಪ ಅಂದ್ರೆ ಅದು 2 ಪಟ್ಟರಷ್ಟು ಏನಪ್ಪ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗಿದೆ. ಇದನ್ನ ಅವ್ರು ಏನಪ್ಪ ಅಂದ್ರೆ ಸೆಟಲೈಟ್ ರೆಕಾರ್ಡ್ ಮೂಲಕ ಹೇಳ್ತಿದ್ದಾರೆ. ಅಂದ್ರೆ ಸೆಟಲೈಟ್ ಮೂಲಕ ಏನಪ್ಪ ಅಂದ್ರೆ ಅವ್ರು ಮೆಜರ್ಮೆಂಟ್ ಅನ್ನ ಮಾಡಿ ಈ ಒಂದು ವರದಿಯನ್ನ ಕೊಡ್ತಿದ್ದಾರೆ. ನೋಡ್ರಿ 1990ರಿಂದನೂ ಕೂಡ ಏನಪ್ಪ ಅಂದ್ರೆ ಸೈಂಟಿಸ್ಟ್ ಏನ್ ಮಾಡ್ತಿದ್ರು ಅಂದ್ರೆ ಈ ಸಮುದ್ರ ಮಟ್ಟವನ್ನ ಮೆಜರ್ ಮಾಡ್ತಿದ್ದಾರೆ. ಸಮುದ್ರ ಮಟ್ಟವನ್ನ ಯಾವ ತರ ಮೆಜರ್ ಮಾಡ್ತಾರೆ ಅಂದ್ರೆ ಸೆಟಲೈಟ್ ಅಲ್ಟಿಮೀಟರ್ ನ ಯೂಸ್ ಮಾಡ್ಕೊಂಡು. ನೋಡ್ರಿ ಇಲ್ಲಿ ಸೆಟಲೈಟ್ ಅಲ್ಟಿಮೀಟರ್ ನ ಯೂಸ್ ಮಾಡ್ಕೊಂಡು ಯಾವ ತರ ಮೆಜರ್ ಮಾಡ್ತಾರೆ ಅಂದ್ರೆ, ಸೊ ನೋಡ್ರಿ ನೀವು ಸೋನಾರ್ ಬಗ್ಗೆ ಕೇಳಿದ್ರ, ಸೋನಾರ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಇಲ್ಲೊಂದು ಹಡಗಿರುತ್ತೆ, ಸೊ ಇದು ಸಮುದ್ರ ಮಟ್ಟ ಇರುತ್ತೆ. ಸೊ ಇಲ್ಲ ಏನ್ ಮಾಡ್ತಾರೆ ಅಂದ್ರೆ ಒಂದು ರೇಡಿಯೇಷನ್ಸ್ ಕೆಲಸ ಏನ್ ಮಾಡ್ತಾರೆ ಅಂದ್ರೆ ಈ ಸಮುದ್ರ ಮಟ್ಟದ ಡೆಪ್ತ್ ಎಷ್ಟಿದೆ ಅಂತೇಳಿ ನಾವೇನಂದ್ರೆ ತಿಳ್ಕೊತಿದ್ವಿ. ಇದು ನಮಗೆ ಪ್ರೊಬಾಬ್ಲಿ 8th ಅಥವಾ 9th ಸ್ಟ್ಯಾಂಡರ್ಡ್ ಅಲ್ಲಿ ಏನಂದ್ರೆ ನಾವು ಸೋನಾರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ಅಂದ್ರೆ ಸಮುದ್ರ ಮಟ್ಟ ಎಷ್ಟಿದೆ ಅಂದ್ರೆ ಸಮುದ್ರದ ಆಳ ಎಷ್ಟಿದೆ ಅನ್ನೋದನ್ನ ನಾವು ತಿಳ್ಕೊಂಡಿದ್ವಿ. ಯಾವ ತರನಾಗ್ ಮಾಡ್ತಾರೆ ಅಂದ್ರೆ ಇಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ರೇಡಿಯೇಷನ್ ಬಿಡ್ತಾರೆ. ಈ ರೇಡಿಯೇಷನ್ ಈ ಸಮುದ್ರ ಮಟ್ಟಕ್ಕೆ ಮುಟ್ಟಿ ಮತ್ತೆ ಬರಕ್ ಎಷ್ಟು ಟೈಮ್ ಆಗತ್ತಲ್ಲ ಅದನ್ನ ಮತ್ತೆ ಸ್ಪೀಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ಹೇಳಿ ಮೆಜರ್ ಮಾಡ್ತಾರೆ. ಅದೇ ತರನ ನೋಡ್ರಿ ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೋನಾರ್ ಟೆಕ್ನಾಲಜಿ ತರನಾಗ ಏನಪ್ಪ ಅಂದ್ರೆ ಇಲ್ಲಿ ಸೆಟಲೈಟ್ ಅಲ್ಟಿಮೀಟರ್ ನ ಯೂಸ್ ಮಾಡ್ತಾರೆ. ನೋಡ್ರಿ ಸೆಟಲೈಟ್ ಅಲ್ಟಿಮೀಟರ್ ಏನಪ್ಪ ಅಂದ್ರೆ ಇದು ಕೂಡ ಸೇಮ್ ಪ್ರೊಸೆಸ್ ಅನ್ನ ಯೂಸ್ ಮಾಡುತ್ತೆ. ಬಟ್ ಏನಂದ್ರೆ ಸೆಟಲೈಟ್ ಇಂದ ಇವ್ರೇನ್ ಮಾಡ್ತಾರೆ ಅಂದ್ರೆ ಅದನ್ನ ಮೆಜರ್ ಮಾಡೋದ್ರಿಂದ ಸೆಟಲೈಟ್ ಅಲ್ಟಿಮೀಟರ್ ಅಂತ ಹೆಸರಿಟ್ಟಿದ್ದಾರೆ. ನೋಡ್ರಿ ಇದು ಭೂಮಿ ಮೇಲಿರುವಂತ ಸಮುದ್ರ ಮಟ್ಟ ಅನ್ಕೊಂಡ್ರೆ, ಸೊ ನೋಡ್ರಿ ಸಂವೇರ್ ಇಲ್ಲಿ ಏನಂದ್ರೆ ಸೆಟಲೈಟ್ ಅನ್ಕೊಂಡ್ರೆ ಫಸ್ಟ್ ಒಂದು ದಶಕದಿಂದ ಏನಪ್ಪ ಅಂದ್ರೆ ಈ ಸೋನಾರ್ ಅಲ್ಟಿಮೀಟರ್ ನ ಯೂಸ್ ಮಾಡ್ಕೊಂಡು ಅಂದ್ರೆ ಒಂದು ರೇಡಿಯೇಷನ್ ಬಿಟ್ಟು ಅದು ರಿಫ್ಲೆಕ್ಟ್ ಆದಾಗ ಎಷ್ಟು ಟೈಮ್ ಆಗುತ್ತೆ ಅಂತ ತಿಳ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಆ ಸಮುದ್ರ ಮಟ್ಟವನ್ನ ಮೆಜರ್ ಮಾಡಿರ್ತಾರೆ. ಇದಾದ್ಮೇಲೆ ನೋಡ್ರಿ ಮತ್ತೊಂದ್ 2 ವರ್ಷ ಬಿಟ್ಟು ಮೆಜರ್ ಮಾಡಿದಾಗ ಏನಪ್ಪ ಅಂದ್ರೆ ಈ ಸಮುದ್ರ ಮಟ್ಟ ಏನಾದ್ರೂ ಜಾಸ್ತಿ ಆಗಿದ್ರೆ ಈಗ ಈ ರೇಡಿಯೇಷನ್ ಏನ್ ಬಂದು ಮತ್ತೆ ರೀಚ್ ಆಗತ್ತಲ್ಲ ಈ ಟೈಮ್ ಏನಾಗುತ್ತೆ ಅಂದ್ರೆ ಕಮ್ಮಿ ತೆಗೆದುಕೊಳ್ಳುತ್ತೆ. ಅವಾಗ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಎಷ್ಟು ಕಮ್ಮಿ ಟೈಮ್ ತೆಗೆದುಕೊಳ್ತಲ್ಲ ಅಷ್ಟು ಸಮುದ್ರ ಮಟ್ಟ ಜಾಸ್ತಿ ಆಗಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಫಸ್ಟ್ ಗಿರುವಂತ ಸಮುದ್ರ ಮಟ್ಟ ಏನಂದ್ರೆ ಇಲ್ಲಿಂದ ಇಲ್ಲಿಗಿದೆ ಅಂತ ಇಟ್ಕೋರಿ, ಇಲ್ಲಿಂದ ಇಲ್ಲಿಗಿದೆ, ಇದು ಟೈಮ್ ತಗೊಳಕ್ಕೆ ಎಷ್ಟು ಅಂತ ಚೆಕ್ ಮಾಡ್ತಾರೆ. ಸೊ ಈ ಸಮುದ್ರ ಮಟ್ಟ ಎಷ್ಟಿದೆ ಅಂತ ಅವ್ರು ಮೆಜರ್ ಮಾಡ್ತಾರೆ. ಸಮ್ವೇರ್ ಅರೌಂಡ್ 100 ಮೀಟರ್ ಇದ್ರೆ ನೆಕ್ಸ್ಟ್ ಇರುವಂತ ಸಮುದ್ರ ಮಟ್ಟವನ್ನ ಮೆಜರ್ ಮಾಡಿದಾಗ ಏನಪ್ಪ ಅಂದ್ರೆ 80 ಬಂದ್ರೆ, ಸೊ ನೋಡ್ರಿ 100 ಅಲ್ಲಿ 80 ಕಳೆದ್ರೆ ನಮ್ಗೆ ಏನಂದ್ರೆ 20 ಉಳಿಯುತ್ತೆ. ಅಂದ್ರೆ 20% ಅಷ್ಟು ಏನಕ್ಕೆ ಸಮುದ್ರ ಮಟ್ಟ ಜಾಸ್ತಿ ಆಗಿದೆ ಅಂತ ಅವರು ಮೆಜರ್ ಮಾಡ್ತಾರೆ. ಸೇಮ್ ಸೋನಾರ ಯೂಸ್ ಮಾಡ್ಕೊಂಡು ನಾವ್ ಯಾವ ತರನಾಗಿ ಸಮುದ್ರದ ಡೆಪ್ತ್ ಅನ್ನ ಆಳವನ್ನ ಮೆಜರ್ ಮಾಡ್ತಿದ್ವಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಇಲ್ಲಿ ಸೆಟಲೈಟ್ ಅಲ್ಟಿಮೀಟರ್ ಅನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸಮುದ್ರ ಮಟ್ಟ ಯಾವ ತರನಾಗಿ ಜಾಸ್ತಿ ಆಗ್ತಿದೆ ಅನ್ನೋದನ್ನ ಮೆಜರ್ ಮಾಡ್ತಾರೆ. ಸೊ ನೋಡ್ರಿ ಈಗ ಏನಾದ್ರೂ ರೇಡಿಯೇಷನ್ ಬಹಳ ಬೇಗ ಬಂತು ಅಂದ್ರೆ ಅಲ್ಲಿ ಏನಾಗಿದೆ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗಿದೆ. ಕಮ್ಮಿ ಬಂತಂದ್ರೆ ಅದು
ಈಗ ನೋಡ್ರಿ ರಿಸರ್ಚರ್ ಏನ್ ಮಾಡ್ತಾರಪ್ಪ ಅಂದ್ರೆ ಈ ಜಾಗತಿಕ ಸಮುದ್ರ ಮಟ್ಟ ಎಷ್ಟು ಪರ್ಸೆಂಟ್ ಜಾಸ್ತಿ ಆಗ್ತಿದೆ ಮತ್ತೆ ಯಾವ ಮಟ್ಟಕ್ಕೆ ಜಾಸ್ತಿ ಆಗ್ತಿದೆ ಅಂತ ಏನ್ ಮಾಡ್ತಾರಪ್ಪ ಅಂದ್ರೆ ಡಾಟಾವನ್ನ ಕಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂದ್ರೆ ಮೆಜರ್ ಅನ್ನ ಮಾಡ್ತಾರೆ. ಇದಕ್ಕೋಸ್ಕರ ನೋಡ್ರಿ ಅವ್ರ ಏನಪ್ಪ ಅಂದ್ರೆ ಸ್ಯಾಟಲೈಟ್ ಇಂದ ಭೂಮಿಯ ಬೇರೆ ಬೇರೆ ಭಾಗದಲ್ಲಿ ಏನಪ್ಪ ಅಂದ್ರೆ ಅದನ್ನ ಮೆಜರ್ ಮಾಡ್ತಾರೆ. ಅಂದ್ರೆ ಭೂಮಿಯ ಒಂದೇ ಭಾಗದಲ್ಲಿ ಅದನ್ನ ಮೆಜರ್ ಮಾಡಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಸ್ಯಾಟಲೈಟ್ ಅನ್ನ ತೆಗೆದುಕೊಂಡು ಏನಪ್ಪ ಅಂದ್ರೆ ಭೂಮಿಯ ಬೇರೆ ಬೇರೆ ಸಮುದ್ರಗಳ ಮೇಲೆ ಸಮುದ್ರ ಮಟ್ಟದ ಮೇಲೆ ಮೆಜರ್ ಮಾಡಿ ಅಲ್ಲಿ ಸರಾಸರಿಯನ್ನ ತೆಗಿತಾರೆ. ನೋಡ್ರಿ ಪ್ರತಿ ವರ್ಷ ಎಷ್ಟು ಚೇಂಜ್ ಆಯ್ತು ಮತ್ತೆ ಎಷ್ಟು ಬೇಗ ಈ ಸಮುದ್ರ ಮಟ್ಟ ಜಾಸ್ತಿ ಆಗ್ತಿದೆ ಅನ್ನೋದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ದಶಕಕ್ಕೊಮ್ಮೆ ಏನ್ ಮಾಡ್ತಾರೆ ಅಂದ್ರೆ ಈ ಸಮುದ್ರ ಮಟ್ಟ ಜಾಸ್ತಿ ಆಗಿದ್ದನ್ನ ತೆಗೆದುಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ 1990s ಅಲ್ಲಿ ಒಂದು ವರದಿಯನ್ನ ತೆಗೆದುಕೊಂಡ್ರೆ ಅಥವಾ ಒಂದು ಸಮುದ್ರ ಮಟ್ಟದ ಸರಾಸರಿಯನ್ನ ತೆಗೆದುಕೊಂಡ್ರೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ 2000ರಲ್ಲಿ ಒಂದು ಸರಾಸರಿಯನ್ನ ತೆಗೆದುಕೊಳ್ತಾರೆ. ನೋಡ್ರಿ 1990 2000ಕ್ಕೆ ಎಷ್ಟು ಡಿಫ್ರೆನ್ಸ್ ಆಗಿದೆಯಲ್ಲ ಅಷ್ಟನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಡಿವೈಡೆಡ್ ಬೈ 10, ಯಾಕಂದ್ರೆ 10 ವರ್ಷಕ್ಕೊಮ್ಮೆ ತೆಗೆದುಕೊಳ್ಳೋದ್ರಿಂದ ಡಿವೈಡೆಡ್ ಬೈ 10 ಮಾಡುತ್ತೆ, 10 ಮಾಡ್ತಾರೆ. ಅವಾಗ ನಮಗೇನಂದ್ರೆ ಪ್ರತಿ ವರ್ಷಕ್ಕೆ ಎಷ್ಟು ಸಮುದ್ರ ಮಟ್ಟ ಜಾಸ್ತಿ ಆಗಿದೆ ಅನ್ನೋದು ನಮ್ಗೆ ಏನಾಗುತ್ತೆ ಅಂದ್ರೆ ಗೊತ್ತಾಗುತ್ತೆ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಸೈಂಟಿಸ್ಟ್ ಪ್ರತಿ ವರ್ಷ ಎಷ್ಟು ಸಮುದ್ರ ಮಟ್ಟ ಜಾಸ್ತಿ ಆಗಿದೆ ಮತ್ತೆ ಎಷ್ಟು ಜಾಸ್ತಿ ಆಗೋದ್ರಿಂದ ನಮ್ಗೆ ಏನ್ ಹಾನಿ ಆಗುತ್ತೆ ಅನ್ನೋದನ್ನು ಕೂಡ ಏನಪ್ಪಾ ಅಂದ್ರೆ ಎಸ್ಟಿಮೇಟ್ ಅನ್ನ ಮಾಡ್ತಾರೆ. ನೋಡ್ರಿ ಈ ಒಂದು ವರ್ಲ್ಡ್ ಮೆಟ್ರೋಲಾಜಿಕಲ್ ರಿಪೋರ್ಟ್ ಏನಿದೆಯಲ್ಲ ಇವ್ರ ಪ್ರಕಾರ ಏನಪ್ಪಾ ಅಂದ್ರೆ ಸಮುದ್ರ ಮಟ್ಟದ ರೆಕಾರ್ಡ್ ಅನ್ನ ನಾವ್ ಏನಪ್ಪಾ ಅಂದ್ರೆ ಕಳೆದ 3 ದಶಕಗಳಿಂದ ತೆಗೆದುಕೊಳ್ತಿದ್ವಿ. ಅಂದ್ರೆ 1993ರಲ್ಲಿ ಏನಪ್ಪಾ ಅಂದ್ರೆ ಈ ಸಮುದ್ರ ಮಟ್ಟದ ಒಂದು ಮೆಜರ್ ಮಾಡೋದನ್ನ ಸ್ಟಾರ್ಟ್ ಮಾಡಿದ್ವಿ ಸ್ಯಾಟಲೈಟ್ ಅಲ್ಟಿಮೀಟರ್ ನ ಯೂಸ್ ಮಾಡ್ಕೊಂಡು. ಅವಾಗಿಂದ 2022ವರೆಗೆ ನಾವೇನಪ್ಪ ಅಂದ್ರೆ ಡಾಟಾವನ್ನ ಕಲೆಕ್ಟ್ ಮಾಡಿದ್ವಿ. ನೋಡ್ರಿ ಈ ಡಾಟಾ ಪ್ರಕಾರ ಏನಪ್ಪಾ ಅಂದ್ರೆ ಕಳೆದ 3 ದಶಕಗಳಲ್ಲಿ ಏನಪ್ಪಾ ಅಂದ್ರೆ ಈ ಸಮುದ್ರ ಮಟ್ಟ ಪ್ರತಿ ವರ್ಷ ಏನಂದ್ರೆ ಡಬಲ್ ಜಾಸ್ತಿ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಮುಂಚೆ ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಎಷ್ಟು ಜಾಸ್ತಿ ಆಗ್ತೈತೆ ಅಂದ್ರೆ 2.27 mm/year. ಅಂದ್ರೆ ಪ್ರತಿ ವರ್ಷ ಏನಪ್ಪಾ ಅಂದ್ರೆ 2 mm ಅಷ್ಟು ಸಮುದ್ರ ಮಟ್ಟ ಜಾಸ್ತಿ ಆಗ್ತಿತ್ತು. ಆದ್ರೆ ಇತ್ತೀಚೆಗೆ ಅದೇನಾಗಿದೆ ಅಂದ್ರೆ 2.27 ಹೋಗಿ 4.62, ಅಂದ್ರೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ 2 ಪಟ್ಟು ಜಾಸ್ತಿ ಏನಾಗಿದೆ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಾ ಇದೆ. ಮುಂಚೆ 1% ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ಈಗ ಏನಾಗ್ತಿದೆ ಅಂದ್ರೆ 2 ಪಟ್ಟು ಅಥವಾ 2% ಈಗ ಏನಾಗ್ತಿದೆ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಿದೆ. ಇದು ಏನಪ್ಪಾ ಅಂದ್ರೆ 1993ರಿಂದ 2002 ಮತ್ತೆ 2013ರಿಂದ 2022 ವರದಿ ಪ್ರಕಾರ ಅಂದ್ರೆ 1993ರಿಂದ 2002ವರೆಗೆ ಕೇವಲ 2.27 mm/year ಮಾತ್ರ ಜಾಸ್ತಿ ಆಗಿದ್ರೆ 2013ರಿಂದ 2022ವರೆಗೆ ನೋಡ್ರಿ 4.62, ಅಂದ್ರೆ ಆಲ್ಮೋಸ್ಟ್ ಡಬಲ್ ಏನಾಗ್ತಿದೆ ಅಂದ್ರೆ ಸಮುದ್ರ ಮಟ್ಟ ಇಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಈ ಸಮುದ್ರ ಮಟ್ಟ ಜಾಸ್ತಿ ಆಗೋದಕ್ಕೆ ಕಾರಣಗಳೇನು, ಏನೆಲ್ಲ ಕೂಡಿ ಏನಪ್ಪಾ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಿದೆ ಅಂದ್ರೆ ನೋಡ್ರಿ ವರ್ಲ್ಡ್ ಮೆಟ್ರೋಲಾಜಿಕಲ್ ವರದಿ ಪ್ರಕಾರ ಏನಪ್ಪಾ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಕೆ ಇವು ಏನಪ್ಪಾ ಅಂದ್ರೆ ಮುಖ್ಯ ಕಾರಣಗಳಾಗಿವೆ. ಎಸ್ಪೆಷಲಿ ಏನಪ್ಪಾ ಅಂದ್ರೆ ಜಾಗತಿಕ ಸಮುದ್ರ ಮಟ್ಟ ಸರಾಸರಿಯಾಗಿ ಜಾಸ್ತಿ ಆಕೆ ಇವು ಮುಖ್ಯ ಕಾರಣಗಳಾಗಿವೆ. ಫಸ್ಟ್ ಏನಪ್ಪಾ ಅಂದ್ರೆ ಓಷನ್ ವಾರ್ಮಿಂಗ್, ಅಂದ್ರೆ ಸಮುದ್ರ ಏನಾಗೋದಂದ್ರೆ ಬಿಸಿ ಆಗೋಕೆ ಅಥವಾ ಅಲ್ಲಿ ಏನಪ್ಪಾ ಅಂದ್ರೆ ತಾಪಮಾನ ಏರಿಕೆ ಆಗೋದು ಒಂದು ಕಾರಣ. ಆದ್ರೆ ಇನ್ನೊಂದು ಏನಪ್ಪಾ ಅಂದ್ರೆ ಐಸ್ ಲಾಸ್ ಫ್ರಮ್ ಗ್ಲೇಷಿಯರ್ಸ್ ಅಂಡ್ ಐಸ್ ಶೀಟ್ಸ್. ಅಂದ್ರೆ ಈಗ ನೋಡ್ರಿ ಮಂಜುಗಡ್ಡೆಗಳಿಂದ ಐಸ್ ಶೀಟ್ಸ್ ಇಂದ ಏನಪ್ಪಾ ಅಂದ್ರೆ ಈ ಒಂದು ಏನ್ ಮಂಜು ಇದೆ ಮಂಜುಗಡ್ಡೆ ಇದೆಲ್ಲ ಇದು ಕಮ್ಮಿ ಆಗ್ತಾ ಇರೋದ್ರಿಂದ ಅಥವಾ ಕರಗ್ತಾ ಇರೋದ್ರಿಂದ ಏನಪ್ಪಾ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಿದೆ. ಜೊತೆಗೆ ನೋಡ್ರಿ ಲ್ಯಾಂಡ್ ವಾಟರ್ ಸ್ಟೋರೇಜ್ ಚೇಂಜ್ ಆಗಿರೋದ್ರಿಂದ, ಅಂದ್ರೆ ಈಗ ನಾವೇನಪ್ಪಾ ಅಂದ್ರೆ ಭೂಮಿ ಮೇಲೆ ನಾವು ಯಾವ ತರ ನೀರನ್ನ ಹಿಡಿದಿಟ್ಕೊಳ್ತಿದ್ವಲ್ಲ ಅದು ಚೇಂಜ್ ಆಗಿರೋದ್ರಿಂದ ಕೂಡ ಏನಪ್ಪಾ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಿದೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಮುಂಚೆ ಏನಾಗ್ತಿತ್ತಪ್ಪ ಅಂದ್ರೆ ಕಾಡುಗಳು ಜಾಸ್ತಿ ಇರ್ತಿತ್ತು. ಅವಾಗ ಏನಾಗ್ತಿತ್ತು ಅಂದ್ರೆ ರೇನ್ ಫಾಲ್ ಆದಾಗ ಅಂದ್ರೆ ಮಳೆ ಬಂದಾಗ ಏನಾಗ್ತಿತ್ತಪ್ಪ ಅಂದ್ರೆ ಈ ಕಾಡಿನ ಒಂದು ಬೇರುಗಳ ಮೂಲಕ ಅಂದ್ರೆ ಕಾಡಲ್ಲಿರುವ ಮರಗಳ ಬೇರುಗಳ ಮೂಲಕ ಏನಪ್ಪಾ ಅಂದ್ರೆ ಅಂತರ್ಜಲದಲ್ಲಿ ಏನಾಗಿತ್ತು ಅಂದ್ರೆ ಹೆಚ್ಚು ನೀರನ್ನ ನಾವು ಸ್ಟೋರ್ ಮಾಡಿಡ್ತಿದ್ವಿ. ಆದ್ರೆ ನೋಡ್ರಿ ಇತ್ತೀಚೆಗೆ ನಾವೇನಪ್ಪಾ ಅಂದ್ರೆ ಅರಣ್ಯ ನಾಶ ಮಾಡ್ತಿರೋದ್ರಿಂದ ಎಲ್ಲೂ ಕೂಡ ನಮ್ಗೆ ಏನಪ್ಪಾ ಅಂದ್ರೆ ಮರಗಳೇ ಸಿಗೋದಿಲ್ಲ. ಹಾಗಾಗಿ ಈ ಅಂತರ್ಜಲದಲ್ಲಿ ನಾವೇನ್ ನೀರನ್ನ ಹಿಡಿದಿರ್ತಿವಲ್ಲ ಆ ಕೆಪಾಸಿಟಿ ಕಮ್ಮಿಯಾಗಿ ಈ ಒಂದು ನೀರು ಕೂಡ ಏನಾಗ್ತಿದೆ ಅಂದ್ರೆ ಸಮುದ್ರವನ್ನ ಸೇರ್ತಾ ಇದೆ. ಹಾಗಾಗಿ ಸಮುದ್ರ ಮಟ್ಟ ಏರಿಕೆ ಆಗಕ್ಕೆ ಇದು ಕೂಡ ಒಂದು ಕಾರಣ ಆಗಿದೆ. ಯಾವುದು ಅರಣ್ಯ ಇಲ್ಲೇ ಇರೋದು ಕೂಡ ಏನಪ್ಪಾ ಅಂದ್ರೆ ಒಂದು ಕಾರಣ ಆಗಿದೆ. ಯಾಕಂದ್ರೆ ಅರಣ್ಯಗಳಿದ್ರೆ ನೀರಿನ ಫ್ಲೋ ಅನ್ನ ಕಮ್ಮಿ ಮಾಡ್ತಿತ್ತು, ಜೊತೆಗೆ ಹೆಚ್ಚುವರಿ ನೀರನ್ನ ಅದೇನಪ್ಪಾ ಅಂದ್ರೆ ಅಂತರ್ಜಲಕ್ಕೆ ಕಳಿಸಿತ್ತು, ಅಂದ್ರೆ ಅಂತರ್ಜಲದಲ್ಲಿ ಏನಪ್ಪಾ ಅಂದ್ರೆ ಕ್ರೋಢೀಕರಣವನ್ನ ಮಾಡ್ತಿತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ ಕಾಡುಗಳು ಇಲ್ಲದೆ ಇರೋದ್ರಿಂದ ಏನಪ್ಪಾ ಅಂದ್ರೆ ಈ ಸಮುದ್ರ ಮಟ್ಟ ಜಾಸ್ತಿ ಆಗಿದೆ. ಇದ್ರ ಜೊತೆಗೆ ನೋಡ್ರಿ ಈ ರಿಪೋರ್ಟ್ ಏನ್ ಮಾಡ್ತಿದೆ ಅಂದ್ರೆ ಪ್ರತಿಯೊಂದು ಕಾಂಟ್ರಿಬ್ಯೂಷನ್ಸ್ ಎಷ್ಟಿದೆ ಅನ್ನೋದನ್ನ ಹೇಳ್ತಿದೆ. ಅಂದ್ರೆ ಈಗ ಓಷನ್ ವಾರ್ಮಿಂಗ್ ಇಂದ ಅಂದ್ರೆ ಸಮುದ್ರದ ತಾಪಮಾನ ಏರಿಕೆ ಆಗಿದ್ರಿಂದ ಎಷ್ಟು ಸಮುದ್ರ ಮಟ್ಟ ಜಾಸ್ತಿ ಆಗಿದೆ, ಆಮೇಲೆ ಈ ಮಂಜುಗಡ್ಡೆ ಮತ್ತೆ ಐಸ್ ಶೀಟ್ಸ್ ಕರಗಿರೋದ್ರಿಂದ ಎಷ್ಟು ಸಮುದ್ರ ಮಟ್ಟ ಜಾಸ್ತಿ ಆಗಿದೆ, ಆಮೇಲೆ ನೋಡ್ರಿ ವಾಟರ್ ಕೆಪಾಸಿಟಿ ಲ್ಯಾಂಡ್ ವಾಟರ್ ಸ್ಟೋರೇಜ್ ಜಾಸ್ತಿ ಆಗಿರೋ ಚೇಂಜ್ ಆಗಿರೋದ್ರಿಂದ ಎಷ್ಟು ಸಮುದ್ರ ಮಟ್ಟ ಜಾಸ್ತಿ ಆಗಿದೆ ಅನ್ನೋದನ್ನ ಏನಪ್ಪಾ ಅಂದ್ರೆ ಸಪರೇಟ್ ಆಗಿ ವರದಿಯನ್ನು ಇವ್ರು ಏನಪ್ಪಾ ಅಂದ್ರೆ ಈ ಒಂದು ಜಾಗತಿಕ ಸಮುದ್ರ ಮಟ್ಟದ ಒಂದು ಬಜೆಟ್ ಅಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಹೇಳ್ತಿದ್ದಾರೆ. ಈ ವರದಿ ಪ್ರಕಾರ ನೋಡ್ರಿ 2005ರಿಂದ 2019ರವರೆಗೆ ಏನಪ್ಪಾ ಅಂದ್ರೆ ಈ ಒಂದು ಗ್ಲೇಷಿಯರ್ಸ್ ಅಲ್ಲಿ ಮಂಜುಗಡ್ಡೆ ಕರಗಿ ಅಥವಾ ಐಸ್ ಶೀಟ್ಸ್ ಅಲ್ಲಿ ನೋಡ್ರಿ ಮಂಜುಗಡ್ಡೆ ಕರಗಿ ಏನಪ್ಪಾ ಅಂದ್ರೆ ಎಷ್ಟು
ಜಾಗತಿಕ ಸಮುದ್ರ ಮಟ್ಟ ಜಾಸ್ತಿ ಆಗಿದೆ ಅಪ್ಪ ಅಂದ್ರೆ 36% ಅಷ್ಟೇ ಏನಪ್ಪ ಅಂದ್ರೆ ಜಾಗತಿಕ ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ಅದೇ ನೋಡ್ರಿ ಓಷನ್ ವಾರ್ಮಿಂಗ್ ಅಂದ್ರೆ ಸಮುದ್ರದಲ್ಲಿ ತಾಪಮಾನ ಏರಿಕೆ ಆಗೋದ್ರಿಂದ ನೋಡ್ರಿ ಸಮುದ್ರ ಮಟ್ಟ ಎಷ್ಟು ಜಾಸ್ತಿ ಆಗಿದೆ ಅಪ್ಪ ಅಂದ್ರೆ ಸರಾಸರಿಯಾಗಿ 55% ಜಾಸ್ತಿ ಆಗಿದೆ ಅಂದ್ರೆ 55% ಸಮುದ್ರ ಮಟ್ಟ ಜಾಸ್ತಿ ಆಗೋದಕ್ಕೆ ಓಷನ್ ವಾರ್ಮಿಂಗ್ ಕೂಡ ಕಾರಣ ಆಗಿದೆ ಅದೇ ತರ ನೋಡ್ರಿ ಲ್ಯಾಂಡ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಅಂದ್ರೆ ಭೂಮಿ ಮೇಲೆ ನಾವು ನೀರಿನ ಒಂದು ಕೆಪಾಸಿಟಿನ ಚೇಂಜ್ ಮಾಡೋದ್ರಿಂದ ಸಮುದ್ರ ಮಟ್ಟ ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 10% ಅಷ್ಟು ಜಾಸ್ತಿ ಆಗಿದೆ ಅಂತ ಈ ಒಂದು ವರದಿ ಹೇಳಿದೆ ಈ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಹಸಿರು ಮನೆ ಅನಿಲಗಳನ್ನು ನಾವು ಜಾಸ್ತಿ ಕಾಂಟ್ರಿಬ್ಯೂಟ್ ಮಾಡ್ತಿರೋದ್ರಿಂದ ವಾತಾವರಣಕ್ಕೆ ಜಾಸ್ತಿ ರಿಲೀಸ್ ಮಾಡೋದ್ರಿಂದ ನೋಡ್ರಿ ಜಾಗತಿಕ ತಾಪಮಾನ ಜಾಸ್ತಿ ಆಗಿದೆ ಜೊತೆಗೆ ಈ 90% ಏನು ಎಕ್ಸ್ಟ್ರಾ ಹೀಟ್ ಇದೆಯಲ್ಲ ಅದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಸಮುದ್ರದಲ್ಲಿ ಸ್ಟೋರ್ ಮಾಡಿಡ್ತೀವಿ ಅಂದ್ರೆ ನೋಡ್ರಿ ನಮ್ಮಲ್ಲಿ 90% ಹೀಟ್ ಜನರೇಟ್ ಆಗುತ್ತೆ ಈಗ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಜಾಗತಿಕ ತಾಪಮಾನ ಕಾರಣ ಮುಖ್ಯ ಕಾರಣ ಏನಂದ್ರೆ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ರಿಲೀಸ್ ಮಾಡ್ತಾ ಇದ್ವಿ ಇದ್ರ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಹಸಿರು ಮನೆ ಅನಿಲಗಳೇನಿದೆಯಲ್ಲ ಇದನ್ನು ಕೂಡ ಜಾಸ್ತಿ ಮಾಡ್ತಿದ್ವಿ ಇದರಿಂದ ಏನಪ್ಪ ಅಂದ್ರೆ 90% ಹೀಟ್ ಏನಾಗ್ತಿದೆ ಅಂದ್ರೆ ಈಗ ಸಮುದ್ರದಲ್ಲಿ ಸ್ಟೋರ್ ಆಗ್ತಿದೆ ಇದರಿಂದ ಏನಪ್ಪ ಅಂದ್ರೆ ಓಷನ್ ವಾರ್ಮಿಂಗ್ ಅಥವಾ ಸಮುದ್ರ ಮಟ್ಟದ ತಾಪಮಾನ ಏರಿಕೆ ಆಗ್ತಿದೆ ಸೊ ನೋಡ್ರಿ ಓಷನ್ ವಾರ್ಮಿಂಗ್ ಅಥವಾ ಸಮುದ್ರದಲ್ಲಿ ತಾಪಮಾನ ಜಾಸ್ತಿ ಆದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಅದು ಸಮುದ್ರ ತಾಪಮಾನ ಜಾಸ್ತಿ ಆಗುತ್ತೆ ಇದರಿಂದ ಏನಾಗುತ್ತೆ ಅಂದ್ರೆ ಥರ್ಮಲ್ ಎಕ್ಸ್ಪಾನ್ಷನ್ ಅಂದ್ರೆ ಅಲ್ಲಿರುವಂತ ಒಂದು ನೀರು ಕೂಡ ಏನಂತಂದ್ರೆ ಎಕ್ಸ್ಪಾನ್ಷನ್ ಆಗುತ್ತೆ ಆಗ್ತಾ ಹೋಗುತ್ತೆ ಇದರಿಂದ ಏನಪ್ಪ ಅಂದ್ರೆ ಜಾಗತಿಕ ಸಮುದ್ರ ಮಟ್ಟದ ಸರಾಸರಿ ಏನಿದೆಯಲ್ಲ ಇದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನೋಡ್ರಿ ಓಷನ್ ವಾರ್ಮಿಂಗ್ ಗೆ ಒಂದು ಮೆಜರ್ ಅನ್ನ ನಾವೇನ್ ತೆಗೆದುಕೊಳ್ಬಹುದಪ್ಪ ಅಂದ್ರೆ ಓಷನ್ ಹೀಟ್ ಕಂಟೆಂಟ್ ಅನ್ನ ಜಾರಿಗೆ ತರೋದ್ರ ಮೂಲಕ ಅದನ್ನ ತೆಗೆದುಕೊಳ್ಬಹುದು ಈ ಒಂದು ವರದಿ ಪ್ರಕಾರ ನೋಡ್ರಿ ಈ ಓಷನ್ ಹೀಟ್ ಕಂಟೆಂಟ್ ಏನಿದೆಯಲ್ಲ ಇದು ಕೂಡ ಏನಪ್ಪ ಅಂದ್ರೆ ಹೊಸ ಒಂದು ರೆಕಾರ್ಡ್ ಅನ್ನೇ ಮಾಡಿದೆ ಅಂದ್ರೆ ಅಷ್ಟು ನಾವೇನಪ್ಪ ಅಂದ್ರೆ ಈ ಒಂದು ಏನ್ ಮಾಡ್ತಿದ್ವಿ ಅಂದ್ರೆ ಜಾಗತಿಕ ತಾಪಮಾನ ಜೊತೆಗೆ ನೋಡ್ರಿ ಈ ಒಂದು ಜಾಗತಿಕ ಸಮುದ್ರ ಮಟ್ಟದ ಏರಿಕೆಯನ್ನು ಕೂಡ ಮಾಡಿದೀವಿ ಈ ಒಂದು ವರದಿ ಪ್ರಕಾರ ನೋಡ್ರಿ ಈ ಒಂದು ಭೂಮಿ ಮೇಲಿರುವಂತ ಮಂಜುಗಡ್ಡೆ ಕವರ್ ಏನಿದೆಯಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಕೈರೋಸ್ಪಿಯರ್ ಅಂತ ಕರಿತೀವಿ ಅಂದ್ರೆ ನೋಡ್ರಿ ಭೂಮಿ ಮೇಲೆ ಏನು ಮಂಜುಗಡ್ಡೆ ಒಂದು ಪ್ರದೇಶಗಳಿದೆಯಲ್ಲ ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕೈರೋಸ್ಪಿಯರ್ ಅಂತ ಕರಿತೀವಿ ಇದು ಏನಾಗಿದೆ ಅಂದ್ರೆ ತಿನ್ ಆಗಿದೆ ಅಂದ್ರೆ ಅದರ ಪ್ರಮಾಣ ಏನಾಗಿದೆಯಲ್ಲ ಅದು ಕಡಿಮೆ ಆಗ್ತಾ ಬರ್ತಾ ಇದೆ ಯಾವ್ದ್ರ ಪ್ರಮಾಣ ಕಡಿಮೆ ಆಗ್ತಾ ಬರ್ತಾ ಇದೆ ಅಂದ್ರೆ ಕೈರೋಸ್ಪಿಯರ್ ನ ಪ್ರಮಾಣ ಕಡಿಮೆ ಆಗ್ತಾ ಬರ್ತಿದೆ ಹಾಗಾದ್ರೆ ಕೈರೋಸ್ಪಿಯರ್ ಅಲ್ಲಿ ಏನೇನಿರುತ್ತೆ ಅಂದ್ರೆ ನೋಡ್ರಿ ಆರ್ಕಿಟ್ ಓಷನ್ ಇರುತ್ತೆ ಅಂಟಾರ್ಟಿಕ್ ಓಷನ್ಸ್ ಇರುತ್ತೆ ಅಂದ್ರೆ ಆರ್ಕಿಟ್ ರೀಜನ್ ಏನಿದೆ ಅದು ಬರುತ್ತೆ ಅಂಟಾರ್ಟಿಕ್ ರೀಜನ್ ಬರುತ್ತೆ ಇದನ್ನ ನಾವೇನಂತ ಕರಿಬಹುದಪ್ಪ ಅಂದ್ರೆ ಸಿ ಐಸ್ ಗ್ಲೇಷಿಯರ್ಸ್ ಅಂತ ಕರಿಬಹುದು ಆಮೇಲೆ ನೋಡ್ರಿ ಇಲ್ಲಿ ಐಸ್ ಶೀಟ್ಸ್ ಆಫ್ ಗ್ರೀನ್ಲ್ಯಾಂಡ್ ಅಂದ್ರೆ ಗ್ರೀನ್ಲ್ಯಾಂಡ್ ನ ಐಸ್ ಶೀಟ್ಸ್ ಬರುತ್ತೆ ಆಮೇಲೆ ಅಂಟಾರ್ಟಿಕ್ ಏರಿಯಾ ಆಫ್ ಐಸ್ಲ್ಯಾಂಡ್ ಕವರಿಂಗ್ ಮೋರ್ ದನ್ 50,000 ಕಿಲೋಮೀಟರ್ ಅಂದ್ರೆ ನೋಡ್ರಿ ಅಂಟಾರ್ಟಿಕದಲ್ಲಿ ನೋಡ್ರಿ ಯಾವೆಲ್ಲ ಏರಿಯಾದಲ್ಲಿ ಏನಪ್ಪ ಅಂದ್ರೆ 50,000 ಕಿಲೋಮೀಟರ್ಕ್ಕಿಂತ ಜಾಸ್ತಿ ಒಂದು ಮಂಜುಗಡ್ಡೆ ಪ್ರದೇಶ ಇದೆಯಲ್ಲ ಅದು ಬರುತ್ತೆ ಆಮೇಲೆ ಸೀಸನಲ್ ಸ್ನೋ ಕವರ್ ಅಂದ್ರೆ ನೋಡ್ರಿ ಈಗ ಚಳಿಗಾಲ ಬಂದ್ರೆ ಏನ್ ಸ್ನೋ ಬರುತ್ತಲ್ಲ ಆ ಕವರ್ ಇನ್ಕ್ಲೂಡ್ ಆಗುತ್ತೆ ಜೊತೆಗೆ ಏನಪ್ಪ ಅಂದ್ರೆ ಪರ್ಫಾರ್ಮೋಸ್ಟ್ ಅಂದ್ರೆ ಮಾಸ್ ಆಫ್ ದ ಲ್ಯಾಂಡ್ ದಟ್ ರಿಮೈನ್ಸ್ ಬಿಲೋ 0 ಡಿಗ್ರಿ ಸೆಲ್ಸಿಯಸ್ ಇಲ್ಲಿ ನೋಡ್ರಿ ಪರ್ಫಾರ್ಮೆಸ್ಟ್ ಅಂದ್ರೆ ಏನಪ್ಪ ಅಂದ್ರೆ ಈ ಒಂದು ಭೂಮಿಯ ಮೇಲೆ ಯಾವ ಒಂದು ಪ್ರದೇಶದಲ್ಲಿ ನೋಡ್ರಿ ಅಲ್ಲಿನ ತಾಪಮಾನ 0 ಡಿಗ್ರಿಕ್ಕಿಂತ ಕಮ್ಮಿ ಇರುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪರ್ಫಾರ್ಮೆಸ್ಟ್ ಅಂತ ಕರಿತೀವಿ ಎಸ್ಪೆಷಲಿ ಏನಪ್ಪ ಅಂದ್ರೆ ಕಂಟಿನ್ಯೂಸ್ ಆಗಿ 2 ವರ್ಷದವರೆಗೆ ಏನಪ್ಪ ಅಂದ್ರೆ ಅದು ತಾಪಮಾನ ಏನಿರ್ಬೇಕಂದ್ರೆ ಬಿಲೋ 2 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕು 0 ಡಿಗ್ರಿ ಸೆಲ್ಸಿಯಸ್ ಇರ್ಬೇಕು ಅವಾಗ ಮಾತ್ರ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಪರ್ಫಾರ್ಮೆಸ್ಟ್ ಅಂತ ಕರಿತೀವಿ ಆ ಎಲ್ಲ ಏರಿಯಾನು ಕೂಡ ಏನಪ್ಪ ಅಂದ್ರೆ ಕೈರೋಸ್ಪಿಯರ್ ಒಳಗಡೆ ಬರುತ್ತೆ ಸೊ ನೋಡ್ರಿ ಕೈರೋಸ್ಪಿಯರ್ ಅಂದ್ರೆ ಏನಂತ ಕೇಳಿದ್ರೆ ಎಕ್ಸಾಮಿನೇಷನ್ ಅಲ್ಲಿ ಭೂಮಿಯ ಮೇಲಿರುವಂತ ಒಟ್ಟು ಮಂಜುಗಡ್ಡೆ ಪ್ರದೇಶವನ್ನ ನಾವೇನಂತ ಕರಿತೀವಿ ಅಂದ್ರೆ ಕೈರೋಸ್ಪಿಯರ್ ಅಂತ ಕರಿತೀವಿ ಹಾಗಾದ್ರೆ ಈ ವರದಿಯಿಂದ ನಾವೇನೆಲ್ಲ ತಿಳ್ಕೊಬಹುದಪ್ಪ ಅಂದ್ರೆ ಸೊ ನೋಡ್ರಿ ನೇರು ಪ್ರಭಾಕರನ್ ಅನ್ನೋರು ಏನಪ್ಪ ಅಂದ್ರೆ ಇವರು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದಲ್ಲಿ ಕೆಲಸ ಮಾಡ್ತಾರೆ ಸೊ ನೋಡ್ರಿ ಸಿ ಲೆವೆಲ್ ಜಾಸ್ತಿ ಆಗೋದ್ರಿಂದ ಅಂದ್ರೆ ಸಮುದ್ರ ಮಟ್ಟ ಚೇಂಜ್ ಆಗೋದ್ರಿಂದ ಏನಪ್ಪ ಅಂದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ ನಮ್ಮ ಕರಾವಳಿ ತೀರ ಪ್ರದೇಶಗಳಲ್ಲಿ ಹೆಚ್ಚಿನ ಎಫೆಕ್ಟ್ ಆಗುತ್ತೆ ಅದನ್ನ ಆಲ್ರೆಡಿ ಏನಪ್ಪ ಅಂದ್ರೆ ಆ ಟ್ರೆಂಡ್ ಏನಿದೆಯಲ್ಲ ಈ ಒಂದು ವರದಿ ತಿಳಿಸುತ್ತೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈಗಿರುವಂತ ಡಾಟಾವನ್ನ ಯೂಸ್ ಮಾಡ್ಕೊಂಡು ನಾವೇನಪ್ಪ ಅಂದ್ರೆ ಬೆಸ್ಟ್ ಪಾಸಿಟಿವ್ ಅಲ್ಲಿ ಬೇದಾಗ ಅಂದ್ರೆ ನೆಕ್ಸ್ಟ್ ಮುಂದೆ ಏನಾಗ್ಬೋದು ಅಂತಾನು ಕೂಡ ನಾವೇನಪ್ಪ ಅಂದ್ರೆ ಕಂಡ್ಕೊಳ್ಬಹುದಾಗಿದೆ ಅದೇ ತರನ ನೋಡ್ರಿ ಇನ್ನೊಬ್ರು ಏನಪ್ಪ ಅಂದ್ರೆ ರಜತ್ ಭಾಗತ್ ಪಳಿನಿ ಚಾಮಿಯನ್ ಅವರು ಇವರೇನಪ್ಪ ಅಂದ್ರೆ ಎಕ್ಸ್ಪರ್ಟ್ ಇದಾರೆ ಎಸ್ಪೆಷಲಿ ಜಿಯೋ ಅನಾಲಿಸ್ಟ್ ಯಾವ್ದಕ್ಕೋಸ್ಕರಪ್ಪ ಅಂದ್ರೆ ಈ ಶಹರ ಪಟ್ಟಣಗಳನ್ನ ಯಾವ ತರನಾಗ ಅಭಿವೃದ್ಧಿ ಮಾಡಬೇಕು ಮತ್ತೆ ಸಾರಿಗೆ ವ್ಯವಸ್ಥೆ ಏನಿರಬೇಕು ಇವ್ರು ಏನ್ ಹೇಳ್ತಿದ್ರು ಅಂದ್ರೆ ಈ ಒಂದು ರಿಪೋರ್ಟ್ ರೇಟ್ ಅನ್ನ ನೋಡಿದಾಗ ಏನಪ್ಪ ಅಂದ್ರೆ ಇವ್ರು ಎಲ್ಲಾ ಕಡೆಯಿಂದ ಅಬ್ಸರ್ವೇಷನ್ ಮಾಡಿದ್ರೆ ಮತ್ತೆ ಇತ್ತೀಚೆಗೆ ಏನು ಹವಾಮಾನದ ಒಂದು ಮಾದರಿಗಳು ಬರುತ್ತಲ್ಲ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಂಡು ಇವ್ರೇನ್ ಮಾಡಿದಾರಪ್ಪ ಅಂದ್ರೆ ವರದಿಯನ್ನ ತಯಾರು ಮಾಡ್ಕೊಂಡಿದ್ದಾರೆ ಜೊತೆಗೆ ನೋಡ್ರಿ ಪ್ರಭಾಕರನ್ ಮತ್ತೆ ಮಿಸ್ಟರ್ ಪಳನಿಸ್ವಾಮಿ ಇಬ್ರು ಕೂಡ ಏನ್ ಹೇಳ್ತಾರಪ್ಪ ಅಂದ್ರೆ ಈ ಜಾಗತಿಕ ಸಮುದ್ರ ಮಟ್ಟ ಏನಿದೆ ಇದೇನಾಗ್ತಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ರೈಸ್ ಆಗ್ತದೆ ಅಂದ್ರೆ ಈಗ ಸಮುದ್ರ ಮಟ್ಟ ಜಾಸ್ತಿ ಆಗಿದೆ ಮುಂದೆ ಕಮ್ಮಿ ಆಗ್ಬೋದು ಅಂತ ಏನಿಲ್ಲ ಇದೇನಪ್ಪ ಅಂದ್ರೆ ಇದು ಜಾಸ್ತಿ ಆಗ್ತಾನೆ ಇರುತ್ತೆ ಹೊರತು ಕಮ್ಮಿ ಆಗಲ್ಲ ಅಂತ ಹೇಳಿದ್ದಾರೆ ಸೊ ನೋಡ್ರಿ ಇದು ಏನಾಗುತ್ತಪ್ಪ ಅಂದ್ರೆ ಜಾಸ್ತಿ ಆಗಿ ನಮ್ಗೆ ಏನಪ್ಪಾ ಅಂದ್ರೆ ತುಂಬಾ ವರಿಯನ್ನ ಮಾಡುತ್ತೆ ಅಂದ್ರೆ ಇದರಿಂದ ನಮಗೆ ತೊಂದರೆಗಳು ಕೂಡ ಬಹಳ ಆಗುತ್ತೆ ಇದ್ರ ಜೊತೆಗೆ ನೋಡ್ರಿ ಸಮುದ್ರ ಮಟ್ಟ ಏನಾದ್ರೂ ಏನಪ್ಪಾ ಅಂದ್ರೆ 2 ಮೀಟರ್ಕ್ಕಿಂತ ಜಾಸ್ತಿ ಆದ್ರೆ ಅಂದ್ರೆ ಜಾಗತಿಕವಾಗಿ ಸಮುದ್ರ ಮಟ್ಟ ಏನಾದ್ರೂ
ಎರಡು ಮೀಟರ್ ಗಿಂತ ಜಾಸ್ತಿ ಆದ್ರೆ ಜಗತ್ತಿನಲ್ಲಿ ಎಷ್ಟು ಪರ್ಸೆಂಟೇಜ್ ಮಂದಿ ಅಥವಾ ಎಷ್ಟು ಜನರು ಕಾಣೆ ಆಗಬಹುದು ಅನ್ನೋದನ್ನ ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ. ನೋಡ್ರಿ, ಜಾಗತಿಕ ಸಮುದ್ರ ಮಟ್ಟ ಏನಾದ್ರೆ ಏನಪ್ಪ ಅಂದ್ರೆ ಎರಡು ಮೀಟರ್ ಗಿಂತ ಜಾಸ್ತಿ ಆದ್ರೆ ನಮ್ಮ ಜಗತ್ತಿನಿಂದ ಏನಪ್ಪ ಅಂದ್ರೆ 200 ಮಿಲಿಯನ್ ಪೀಪಲ್ ಅಂದ್ರೆ 20 ಕೋಟಿ ಜನರು ಏನಾಗಬಹುದು ಅಂದ್ರೆ ಸಂಪೂರ್ಣವಾಗಿ ಮುಳುಗ ಹೋಗ್ಬಹುದು. ಇದು ಏನಪ್ಪ ಅಂದ್ರೆ ಎಸ್ಪೆಷಲಿ 2 ಮೀಟರ್ ಅಷ್ಟು ಜಾಸ್ತಿ ಆದ್ರೆ ಸಾಕು ಏನಪ್ಪ ಅಂದ್ರೆ 20 ಕೋಟಿ ಜನಸಂಖ್ಯೆ ಏನಾಗುತ್ತೆ ಅಂದ್ರೆ ಕಾಣೆ ಆಗುತ್ತೆ. ಆಮೇಲೆ ನೋಡ್ರಿ, 2100 ಹೊತ್ತಿಗೆ ಯಾವ್ಯಾವ ಪ್ರದೇಶಗಳಲ್ಲಿ ಎಷ್ಟೆಷ್ಟು ಸಮುದ್ರ ಮಟ್ಟ ಜಾಸ್ತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ನಾರ್ತ್ ಅಮೆರಿಕಾದಲ್ಲಿ ಏನಪ್ಪ ಅಂದ್ರೆ 13 ಮೀಟರ್ ಜಾಸ್ತಿ ಆಗ್ಬಹುದು. ಅದೇ ತರ ನೋಡ್ರಿ, ಯುರೋಪಲ್ಲಿ 16.5 ಮೀಟರ್ ಜಾಸ್ತಿ ಆಗ್ಬಹುದು, ಆಫ್ರಿಕಾದಲ್ಲಿ 9 ಮೀಟರ್ ಜಾಸ್ತಿ ಆಗ್ಬಹುದು, ಮೆಡಿಟರೇನಿಯನ್ ಸೀ ಕೋಸ್ಟ್ ಅಂದ್ರೆ ಇಲ್ಲೇನ್ ಪ್ರದೇಶ ಇದೆಯಲ್ಲ ಇಲ್ಲಿ 8 ಮೀಟರ್ ಜಾಸ್ತಿ ಆಗ್ಬಹುದು. ಜೊತೆಗೆ ನೋಡ್ರಿ, ಸೌತ್ ಅಮೆರಿಕಾದಲ್ಲಿ 8.5 ಮೀಟರ್ ಜಾಸ್ತಿ ಆಗ್ಬಹುದು. ಆಮೇಲೆ ಈ ಒಂದು ಪ್ರದೇಶದಲ್ಲಿ ಅಂದ್ರೆ ಸೆಂಟ್ರಲ್ ಅಮೆರಿಕನ್ ಅಂಡ್ ಕೆರೆಬಿಯನ್ ಐಲ್ಯಾಂಡ್ ಅಲ್ಲಿ ಏನಪ್ಪ ಅಂದ್ರೆ 1.5 ಮೀಟರ್ ಜಾಸ್ತಿ ಆಗ್ಬಹುದು. ಸೌತ್ ಏಷ್ಯಾದಲ್ಲಿ ನೋಡ್ರಿ 57 ಮೀಟರ್ ಜಾಸ್ತಿ ಆಗ್ಬಹುದು ಅಂತ ಹೇಳ್ತಿದ್ರೆ. ಪರ್ಟಿಕ್ಯುಲರ್ಲಿ ಏನಪ್ಪ ಅಂದ್ರೆ ಈ ಒಂದು ಬೇ ಆಫ್ ಬೆಂಗಾಲ್ ಪ್ರದೇಶ ಏನಿದೆ, ಸೌತ್ ಏಷ್ಯಾ ಏನಿದೆಯಲ್ಲ ಇಲ್ಲಿ 57 ಮೀಟರ್ ಜಾಸ್ತಿ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಈಸ್ಟ್ ಏಷ್ಯಾದಲ್ಲಿ ನೋಡ್ರಿ 35 ಮೀಟರ್ ಜಾಸ್ತಿ ಆಗ್ಬಹುದು ಅಂತ ಹೇಳಿದ್ದಾರೆ. ಆಮೇಲೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಏನಪ್ಪ ಅಂದ್ರೆ 33 ಮೀಟರ್ ಜಾಸ್ತಿ ಆಗ್ಬಹುದು ಅಂತ ಹೇಳಿದ್ದಾರೆ. ಸೊ ಇದರಿಂದ ಏನ್ ತಿಳ್ಕೊಳ್ಬಹುದು ಅಂದ್ರೆ ನಮಗೆ ಈ ತರನ ಏನಪ್ಪ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆಗ್ತಾನೆ ಹೋದ್ರೆ 2100 ಹೊತ್ತಿಗೆ ಅಥವಾ 2 ಮೀಟರ್ ಜಾಸ್ತಿ ಆದ್ರೂ ಕೂಡ ನಮಗೆ ಏನಪ್ಪ ಅಂದ್ರೆ ನಮ್ಮ ಜಗತ್ತಿಂದ 20 ಕೋಟಿ ಜನಸಂಖ್ಯೆ ಏನಾಗುತ್ತೆ ಅಂದ್ರೆ ಕಾಣೆ ಆಗುತ್ತೆ. ಹಾಗಾದ್ರೆ ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ಆಗುವಂತ ಸಮಸ್ಯೆಗಳೇನೆಂದ್ರೆ, ನೋಡ್ರಿ ಪಳನಿಸ್ವಾಮಿ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಸಮುದ್ರ ಮಟ್ಟ ಈ ತರನಾಗಿ ಜಾಸ್ತಿ ಆದ್ರೆ ಏನಾಗುತ್ತಪ್ಪ ಅಂದ್ರೆ ಈ ಒಂದು ಭೂ ಪ್ರದೇಶ ಏನಾಗುತ್ತೆ ಅಂದ್ರೆ ಕಮ್ಮಿ ಆಗುತ್ತೆ. ಅಂದ್ರೆ ನೋಡ್ರಿ ಸಮುದ್ರ ತೀರದ ಜಾಸ್ತಿ ಆದಂಗೆ ಏನಪ್ಪ ಅಂದ್ರೆ ನೀರು ಭೂಮಿ ಮೇಲೆ ಬರುತ್ತೆ, ಹಾಗಾಗಿ ಭೂ ಪ್ರದೇಶ ಕಮ್ಮಿ ಆಗುತ್ತೆ. ಇದರಿಂದ ಏನಂದ್ರೆ ಯಾರೆಲ್ಲ ಕರಾವಳಿ ಪ್ರದೇಶದಲ್ಲಿ ಇದ್ದಾರಲ್ಲ ಅವರಿಗೆ ಹೆಚ್ಚಿನ ತೊಂದರೆಗಳಾಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಮುಂದೆ ಭವಿಷ್ಯದಲ್ಲಿ ಅವರಿಗೆ ಜಾಸ್ತಿ ತೊಂದರೆ ಆಗುತ್ತೆ. ಜೊತೆಗೆ ನೋಡ್ರಿ ಈ ಸಮುದ್ರ ಮಟ್ಟ ಜಾಸ್ತಿ ಆದಂಗೆ ಏನಪ್ಪ ಅಂದ್ರೆ ಭೂಮಿ ಕಮ್ಮಿ ಆಗುತ್ತೆ. ಪರ್ಟಿಕ್ಯುಲರ್ಲಿ ಎಲ್ಲಿ ಕಮ್ಮಿ ಆಗುತ್ತೆ ಅಂದ್ರೆ ಈ ಒಂದು ಕರಾವಳಿ ಪ್ರದೇಶಗಳಲ್ಲಿ ಕಮ್ಮಿ ಆಗುತ್ತೆ. ಆಮೇಲೆ ನೋಡ್ರಿ ಈ ಒಂದು ಸಮುದಾಯಗಳಿಗೆ ಏನಾಗುತ್ತಪ್ಪ ಅಂದ್ರೆ ಲ್ಯಾಂಡ್ ಶಾರ್ಟೇಜ್ ಜಾಸ್ತಿ ಆಗುತ್ತೆ. ಎಸ್ಪೆಷಲಿ ಏನಪ್ಪ ಅಂದ್ರೆ ಮಾನವನ ಬಳಕೆಗೆ ಏನು ಭೂಮಿ ಬೇಕಾಗಿದ್ದಿಲ್ಲ ಆ ಭೂಮಿ ತುಂಬಾ ಕಮ್ಮಿ ಸಿಗುತ್ತೆ ಅಂತ ಹೇಳ್ತಿದ್ರೆ, ಇದರಿಂದ ಏನಾಗುತ್ತಪ್ಪ ಅಂದ್ರೆ ನೋಡ್ರಿ ಯಾರೆಲ್ಲ ತುಂಬಾ ಬೆಟರ್ ಆಗಿದ್ದಾರೆ ಅಂದ್ರೆ ಯಾರ ಹತ್ರ ದುಡ್ಡು ಇದೆ ಮತ್ತೆ ಯಾರೆಲ್ಲ ಶ್ರೀಮಂತರು ಇದಾರಲ್ಲ ಅವ್ರೇನ್ ಮಾಡ್ಬೋದಪ್ಪ ಅಂದ್ರೆ ಈ ಒಂದು ಸಮುದ್ರ ಮಟ್ಟ ಜಾಸ್ತಿ ಆಗಿ ಭೂಮಿ ಕಳ್ಕೊಂಡ್ರು ಸಹ ಏನಪ್ಪ ಅಂದ್ರೆ ಬೇರೆ ಕಡೆ ಅವ್ರ ಏನಾಗ್ಬೋದು ಅಂದ್ರೆ ಡಿಸ್ಪ್ಲೇಸ್ ಆಗ್ಬೋದು. ಅಂದ್ರೆ ಈ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋಗ್ಬೋದು. ಬಟ್ ಏನಪ್ಪ ಅಂದ್ರೆ ಯಾರೆಲ್ಲ ಮಾರ್ಜಿನಲ್ ಗ್ರೂಪ್ ಇದಾರೆ ಅಂದ್ರೆ ಯಾರೆಲ್ಲ ನೋಡ್ರಿ ಕಂಪ್ಲೀಟ್ ಆಗಿ ಏನಪ್ಪ ಅಂದ್ರೆ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಇದಾರೆ ಅಥವಾ ಬಡವರು ಇದಾರಲ್ಲ ಅವ್ರಿಗೆ ಇದೇನಪ್ಪ ಅಂದ್ರೆ ತುಂಬಾ ಎಫೆಕ್ಟ್ ಕೊಡುತ್ತೆ. ಯಾಕಂದ್ರೆ ಅವರು ಬೇರೆ ಕಡೆ ಹೋಗಿ ಸೆಟಲ್ಮೆಂಟ್ ಹಾಕಿದಕ್ಕೆ ತುಂಬಾ ಕಾಸ್ಟ್ ಬೇಕಾಗುತ್ತೆ, ಆ ಕಾಸ್ಟ್ ಅನ್ನು ಕೂಡ ಏನಪ್ಪ ಅಂದ್ರೆ ಅವ್ರ ಕಡೆಯಿಂದ ಬೇರ್ ಮಾಡಕ್ಕಾಗಲ್ಲ. ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ಸೋಷಿಯಲ್ ಡಿಸ್ಪ್ಯಾರಿಟೀಸ್ ಅಂದ್ರೆ ಸಾಮಾಜಿಕ ಅಸಮಾನತೆಗಳು ಜಾಸ್ತಿ ಆಗುತ್ತೆ. ಅಂದ್ರೆ ಉಳ್ಳವರು ಏನ್ ಮಾಡ್ತಾರಪ್ಪ ಅಂದ್ರೆ ಮನೆಯನ್ನ ಕಟ್ಕೊಂಡು ಇನ್ನೊಂದ್ ಕಡೆ ಸೆಟಲ್ಮೆಂಟ್ ಆದ್ರೆ ಈ ಒಂದು ಬಡವರು ಅಥವಾ ಕೈಲಾಗದವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅವ್ರಿಗೆ ಮನೆ ಇಲ್ಲದೇನೆ ವಾಸಿಸಬೇಕಾಗುತ್ತೆ. ಹಾಗಾಗಿ ಏನಂದ್ರೆ ಇಲ್ಲಿ ಸಾಮಾಜಿಕ ಒಂದು ಡಿಸ್ಪ್ಯಾರಿಟೀಸ್ ಅಥವಾ ಸಾಮಾಜಿಕ ಅಸಮಾನತೆಗಳೇನಪ್ಪ ಅಂದ್ರೆ ಯಾರೆಲ್ಲ ಈ ಒಂದು ಕರಾವಳಿ ತೀರ ಪ್ರದೇಶಗಳಲ್ಲಿ ಬದುಕ್ತಿದಾರಲ್ಲ ಅವರೆಲ್ಲ ಏನಾಗುತ್ತೆ ಅಂದ್ರೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಎರಡನೇ ತೊಂದರೆ ಏನಾಗುತ್ತೆ ಅಂದ್ರೆ ನೋಡ್ರಿ ವೆದರ್ ಫಾರ್ಮೇಶನ್ ಏನಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಸೈಕ್ಲೋನ್ಸ್ ಏನಿದೆಯಲ್ಲ ಇದೇನಪ್ಪ ಅಂದ್ರೆ ಎಲ್ಲಿಂದ ಒರಿಜಿನೇಟ್ ಆಗುತ್ತೆ ಅಂದ್ರೆ ಈ ಸಮುದ್ರಗಳಲ್ಲೇ ಒರಿಜಿನೇಟ್ ಆಗುತ್ತೆ. ನೋಡ್ರಿ ಈ GSML ವರದಿ ಪ್ರಕಾರ ಅಂದ್ರೆ ಜಾಗತಿಕ ಸಮುದ್ರ ಮಟ್ಟ ಏನ್ ಜಾಸ್ತಿ ಆಗ್ತಿದೆಯಲ್ಲ ಇದರಿಂದ ಏನಾಗುತ್ತೆ ಅಂದ್ರೆ ಈ ಓಷನ್ ಟೆಂಪರೇಚರ್ ಅಂದ್ರೆ ಈಗ ಸಮುದ್ರದ ಒಂದು ತಾಪಮಾನಗಳು ಕೂಡ ಜಾಸ್ತಿ ಆಗುತ್ತೆ. ಇದರಿಂದ ಏನಪ್ಪ ಅಂದ್ರೆ ಸೈಕ್ಲೋನ್ ಫಾರ್ಮೇಶನ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅಂದ್ರೆ ನೋಡ್ರಿ ಸಮುದ್ರ ಮಟ್ಟ ಜಾಸ್ತಿ ಆದಂಗೆ ತಾಪಮಾನ ಜಾಸ್ತಿ ಆಗುತ್ತೆ, ಅದರಿಂದ ಏನಪ್ಪ ಅಂದ್ರೆ ಈ ಸೈಕ್ಲೋನ್ ಆಗುವಂತ ಮಟ್ಟನು ಕೂಡ ಜಾಸ್ತಿ ಇರುತ್ತೆ. ಇದರಿಂದ ಏನಪ್ಪ ಅಂದ್ರೆ ಯಾರೆಲ್ಲ ಕೋಸ್ಟಲ್ ಪ್ರದೇಶದಲ್ಲಿ ಬದುಕ್ತಿದ್ದಾರೆ ಅಂದ್ರೆ ಕರಾವಳಿ ತೀರದಲ್ಲಿ ಬದುಕುವಂತ ಸಮುದಾಯಗಳಿಗೆ ಅವ್ರಿಗೆ ಏನಪ್ಪ ಅಂದ್ರೆ ಎಕನಾಮಿಕಲ್ ಲಯಬಿಲಿಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಎಸ್ಪೆಷಲಿ ನೋಡ್ರಿ ಅಲ್ಲಿರುವಂತ ಜನರಿಗೆ ಏನಪ್ಪ ಅಂದ್ರೆ ಸೈಕ್ಲೋನ್ ಆದ್ರೆ ಅವರು ಸಮುದ್ರಕ್ಕೆ ಹೋಗಕ್ಕಾಗಲ್ಲ, ಮೀನುಗಾರಿಕೆ ಏನ್ ಮಾಡ್ತಿರ್ತಾರೆ ಅಂದ್ರೆ ಮೀನು ಹಿಡಿಯ ಕೆಲಸವನ್ನ ಏನ್ ಮಾಡ್ತಾರಲ್ಲ ಅದನ್ನ ಮಾಡಕ್ಕಾಗಲ್ಲ. ಇದರಿಂದ ಏನಪ್ಪ ಅಂದ್ರೆ ಮತ್ತೆ ಅವರು ಬಡತನಕ್ಕೆ ಹೋಗಬೇಕಾಗುತ್ತೆ. ಅಂದ್ರೆ ಫ್ರೀಕ್ವೆಂಟ್ ಆಗಿ ನೋಡ್ರಿ ಸಮುದ್ರಕ್ಕೆ ಏನಪ್ಪ ಅಂದ್ರೆ ಈ ತರನಾಗಿ ಸೈಕ್ಲೋನ್ಸ್ ಆಗೋದ್ರಿಂದ ನಿಮಗೆ ಹೆಚ್ಚಿನ ಎಫೆಕ್ಟ್ ಆಗುತ್ತೆ. ಹಾಗಾಗಿ ನೋಡ್ರಿ ಈಗ ಎಸ್ಪೆಷಲಿ ಏನಪ್ಪ ಅಂದ್ರೆ ಯಾವೆಲ್ಲ ಕೋಸ್ಟಲ್ ಟ್ರೋಪಿಕಲ್ ಕಂಟ್ರೀಸ್ ಇದೆ, ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಇಂಡಿಯಾ, ಸೌತ್ ಆಫ್ರಿಕಾ, ಇಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕರಾವಳಿ ತೀರ ಪ್ರದೇಶಗಳಲ್ಲಿ ನೋಡ್ರಿ ಹೆಚ್ಚಿನ ಡೆನ್ಸಿಟಿ ಪಾಪ್ಯುಲೇಷನ್ಸ್ ಇದೆ. ಅಂದ್ರೆ ಜನಸಂಖ್ಯೆ ಸಾಂದ್ರತೆ ಏನಿದೆಯಲ್ಲ ಇಲ್ಲಿ ಏನಪ್ಪ ಅಂದ್ರೆ ಇದು ಜಾಸ್ತಿ ಎಫೆಕ್ಟ್ ಅನ್ನ ಕೊಡುತ್ತೆ. ಯಾಕಂದ್ರೆ ಫ್ರೀಕ್ವೆಂಟ್ ಸೈಕ್ಲೋನ್ಸ್ ಎಫೆಕ್ಟ್ ಆಗೋದ್ರಿಂದ ಏನಪ್ಪ ಅಂದ್ರೆ ನಾವು ಸಮುದ್ರಕ್ಕೆ ಹೋಗಲ್ಲ, ಮೀನುಗಾರಿಕೆಯನ್ನ ಮಾಡಕ್ಕಾಗಲ್ಲ. ಸೊ ಅದರಿಂದ ಮತ್ತೆ ಏನಾಗುತ್ತೆ ಅಂದ್ರೆ ನಮ್ಮ ಆರ್ಥಿಕ ಚಟುವಟಿಕೆಗಳಿಗೆ ಹೊಡೆತ ಬೀಳುತ್ತೆ. ಸೊ ಹಾಗಾಗಿ ಅಲ್ಲಿಂದ ಜನ ಗುಳೆನೂ ಹೋಗ್ಬಹುದು ಅಥವಾ ಅಲ್ಲಿ ಏನಪ್ಪ ಅಂದ್ರೆ ಬಡತನದ ಪರಿಸ್ಥಿತಿನೂ ಕೂಡ ಉಂಟಾಗಬಹುದು. ಯಾವ ತರ ನೋಡ್ರಿ ಅಲ್ಲಿನ ಆರ್ಥಿಕತೆಗೆ ಎಫೆಕ್ಟ್ ಆಗುತ್ತೆ ಅಂದ್ರೆ ಈ ಒಂದು ವರ್ಲ್ಡ್ ಮೆಟ್ರಲಾಜಿಕಲ್ ವರದಿ ಪ್ರಕಾರ ಏನಪ್ಪ ಅಂದ್ರೆ ಸೌತ್ ಆಫ್ರಿಕಾ ಏನಪ್ಪ ಅಂದ್ರೆ ಕಳೆದ 2 ತಿಂಗಳಲ್ಲಿ ಅಂದ್ರೆ ಎಸ್ಪೆಷಲಿ ಏನಪ್ಪ ಅಂದ್ರೆ 2022ರ 2 ತಿಂಗಳಲ್ಲಿ ಏನಪ್ಪ ಅಂದ್ರೆ 5 ಸೈಕ್ಲೋನ್ ಇಂದ ಏನಪ್ಪ ಅಂದ್ರೆ ಅಲ್ಲಿ ಎಫೆಕ್ಟ್ ಆಯ್ತು. ಇದರಿಂದ ಏನಪ್ಪ ಅಂದ್ರೆ ಅಲ್ಲಿರುವಂತ ಬಹಳಷ್ಟು ಜನ ಅಂದ್ರೆ ಹಂಡ್ರೆಡ್ಸ್ ಆಫ್ ಥೌಸಂಡ್ ಅಂದ್ರೆ ಲಕ್ಷಗಟ್ಟಲೆ ಜನ ಏನಾದ್ರಂದ್ರೆ ಬೇರೆ ಒಂದು
ಸ್ಥಳಕ್ಕೆ ಸ್ಥಳಾಂತರವಾದ್ರು. ಅಂದ್ರೆ ನೋಡ್ರಿ, ಎರಡು ತಿಂಗಳಲ್ಲಿ ಏನಪ್ಪ ಅಂದ್ರೆ ಐದು ಸೈಕ್ಲೋನ್ಸ್ ಬಂದಿರೋದ್ರಿಂದ ಅಲ್ಲಿ ಬಹಳಷ್ಟು ಜನ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲಸ ಹುಡ್ಕೊಂಡು ಬೇರೆ ಕಡೆಗೆ ಏನಪ್ಪ ಅಂದ್ರೆ ಗುಳೆ ಹೋದ್ರು. ಇದರಿಂದ ಏನಪ್ಪ ಅಂದ್ರೆ ಬೇರೆ ಪ್ರದೇಶದಲ್ಲೂ ಕೂಡ ಏನಂದ್ರೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ, ಅಲ್ಲಿ ಬೇರೆ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ. ಮೂರನೇ ಕಾರಣ ಏನ್ ಹೇಳ್ತಾರೆ ಅಂದ್ರೆ ಪಳನಿಸ್ವಾಮಿ ಅವರು, ಜಿಎಸ್ಎಂಎಲ್ ಜಾಸ್ತಿ ಆಗೋದ್ರಿಂದ ಅಂದ್ರೆ ಜಾಗತಿಕ ಸಮುದ್ರ ಮಟ್ಟ ಜಾಸ್ತಿ ಆಗೋದ್ರಿಂದ ನೋಡ್ರಿ, ಬಹಳಷ್ಟು ಏನಪ್ಪ ಅಂದ್ರೆ ಸಮುದ್ರದ ನೀರೇನಾಗತ್ತಂದ್ರೆ ಈ ಒಂದು ಭೂಪ್ರದೇಶಕ್ಕೆ ಬರುತ್ತೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ ನಮ್ಮಲ್ಲಿರುವಂತ ಗ್ರೌಂಡ್ ವಾಟರ್ ಏನಿದೆ ಅಂದ್ರೆ, ಗ್ರೌಂಡ್ ವಾಟರ್ ಅಂದ್ರೆ ನೋಡ್ರಿ ಅಂತರ್ಜಲ ಏನಿರುತ್ತಲ್ಲ, ಯಾವಾಗ ಏನಪ್ಪ ಅಂದ್ರೆ ಸಿಹಿ ನೀರಿನಿಂದ ಕೂಡಿರುತ್ತೆ. ಈ ಸಿಹಿ ನೀರು ಏನಾಗುತ್ತೆ ಅಂದ್ರೆ ಈಗ ಸಮುದ್ರದ ಉಪ್ಪು ನೀರು ಬರೋದ್ರಿಂದ ಏನಂದ್ರೆ ಇದು ಕೂಡ ಏನಾಗುತ್ತೆ ಅಂದ್ರೆ ಉಪ್ಪು ನೀರಿನಂತಾಗುತ್ತೆ, ಅಂದ್ರೆ ಅಂತರ್ಜಲನು ಕೂಡ ಇಲ್ಲಿ ಹಾಳು ಮಾಡುತ್ತೆ. ಹಾಗಾಗಿ ನೋಡ್ರಿ ಅಲ್ಲಿರುವಂತ ಬಹಳಷ್ಟು ಅಂತರ್ಜಲದ ಪ್ರದೇಶಗಳು ಏನಾಗ್ತಾವ ಅಂದ್ರೆ ಉಪ್ಪು ನೀರಿನಿಂದ ಕೂಡುತ್ತೆ. ಇದರಿಂದ ಏನಪ್ಪ ಅಂದ್ರೆ ಆ ಒಂದು ಕರಾವಳಿ ತೀರ ಪ್ರದೇಶದಲ್ಲಿ ಏನಾಗಬಹುದು ಅಂದ್ರೆ ವಾಟರ್ ಕ್ರೈಸಿಸ್, ಅಂದ್ರೆ ಸಿಹಿ ನೀರಿನ ಒಂದು ಏನಾಗಬಹುದು ಅಂದ್ರೆ ನೀರಿನ ತೊಂದರೆ ಆಗ್ಬಹುದು. ಜೊತೆಗೆ ಏನಪ್ಪ ಅಂದ್ರೆ ಅಲ್ಲಿರುವಂತ ಕೃಷಿ ಭೂಮಿಗಳಲ್ಲೂ ಕೂಡ ಅಥವಾ ಅಡ್ಜಸೆಂಟ್ ಏರಿಯಾಸ್ ಅಂದ್ರೆ ಪಕ್ಕದಲ್ಲಿರುವಂತ ಪ್ರದೇಶಗಳಲ್ಲೂ ಕೂಡ ಏನಾಗಬಹುದು ಅಂದ್ರೆ ಈ ಒಂದು ಕೃಷಿಗೆ ಏನಪ್ಪ ಅಂದ್ರೆ ನೀರು ಇಲ್ಲದೆ ಇರಂಗೆ ಆಗ್ಬಹುದು. ಯಾಕಂದ್ರೆ ಅಲ್ಲಿರುವಂತ ನೀರೇನಾಗಿರುತ್ತಪ್ಪ ಅಂದ್ರೆ ಅಂತರ್ಜಲದ ನೀರು ಉಪ್ಪಿನಿಂದ ಕೂಡಿರುತ್ತದೆ. ಹಾಗಾದ್ರೆ ಈ ಸಮುದ್ರ ಮಟ್ಟ ಜಾಸ್ತಿ ಆಗೋದ್ರಿಂದ ನೋಡ್ರಿ ಇಲ್ಲಿರುವಂತ ಸೊಸೈಟೀಸ್ಗೆ ಅಂದ್ರೆ ಇಲ್ಲಿರುವಂತ ಒಂದು ಸಮಾಜಗಳಿಗೆ ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅಂದ್ರೆ, ಪ್ರಭಾಕರನ್ ಪ್ರಕಾರ ಏನಪ್ಪ ಅಂದ್ರೆ ಕೋಸ್ಟಲ್ ಎಕೋಸಿಸ್ಟಮ್ ಅಂದ್ರೆ ಕರಾವಳಿ ತೀರ ಪ್ರದೇಶ ಏನಪ್ಪ ಅಂದ್ರೆ ಕಂಪ್ಲೀಟ್ ಆಗಿ ಚೇಂಜ್ ಆಗುತ್ತೆ. ಸೊ ನೋಡ್ರಿ ಅವರು ಒಂದು ಉದಾಹರಣೆಯನ್ನ ಕೊಟ್ಟು ಹೇಳ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಸುಂದರ್ಬನ್ ಬೆಲ್ಟ್ ಅನ್ನ ತೆಗೆದುಕೊಂಡ್ರೆ, ಇದೇನಪ್ಪ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿರುವಂತಹ ಸುಂದರ್ ಬೆಲ್ಟ್ ಅನ್ನ ತೆಗೆದುಕೊಂಡ್ರೆ ಇದು ಜಗತ್ತಿನಲ್ಲಿರುವಂತಹ ಅತ್ಯಂತ ದೊಡ್ಡ ಮ್ಯಾಂಗ್ರೋವ್ ಫಾರೆಸ್ಟ್ ಆಗಿದೆ. ಸೊ ನೋಡ್ರಿ ಇಲ್ಲೇನಂದ್ರೆ ಸಮುದ್ರ ಮಟ್ಟನೂ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಏನಪ್ಪ ಅಂದ್ರೆ ಕೋಸ್ಟಲ್ ಎರೋಷನ್ ಅಂದ್ರೆ ಕರಾವಳಿ ಕಡಲ ಕೊರೆತ ಅಂತ ನಾವೇನ್ ಕರಿತೀವಲ್ಲ, ಈ ಕಡಲ ಕೊರೆತನು ಜಾಸ್ತಿ ಆಗ್ತಿದೆ. ಇದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಭೂಮಿ ನಮಗೆ ಸಿಗುವಂತ ಭೂಮಿ ಕಮ್ಮಿ ಆಗುತ್ತೆ. ಆಮೇಲೆ ನೋಡ್ರಿ ಕಡಲ ಕೊರತ ಆದಾಗ ಏನಪ್ಪ ಅಂದ್ರೆ ಈ ಒಂದು ಸಮುದ್ರದಿಂದ ಬರುವಂತ ಸೆಡಿಮೆಂಟ್ಸ್ ಏನಿದೆ ಅಂದ್ರೆ ರಾಡಿ ಅಂತ ನಾವೇನ್ ಕರಿತೀವಲ್ಲ, ಇದು ಏನಾಗುತ್ತೆ ಅಂದ್ರೆ ಆ ಪ್ರದೇಶದಲ್ಲಿ ಬಂದಿರುತ್ತೆ. ಸೊ ಹಾಗಾಗಿ ನೋಡ್ರಿ ಬಹಳಷ್ಟು ಪ್ರದೇಶಗಳು ಏನಾಗ್ತಾವ ಅಂದ್ರೆ ಚಿಕ್ಕ ಚಿಕ್ಕ ಐಲ್ಯಾಂಡ್ ಗಳಾಗಿ ಮಾರ್ಪಾಡ್ ಪಡ್ತವೆ. ಅಂದ್ರೆ ನೋಡ್ರಿ ಈಗ ಇದೊಂದು ಸಮುದ್ರ ಪ್ರದೇಶ ಇದೆ ಅಂತ ಇಟ್ಕೊರಿ, ಇಲ್ಲಿ ನೋಡ್ರಿ ಕಡಲ ಕೊರತಾಗಿ ಇಲ್ಲಿ ನೀರು ಬರುತ್ತೆ, ಮತ್ತೆ ಇಲ್ಲಿ ಕಡಲ ಕೊರತಾಗಿ ಇಲ್ಲಿ ನೀರು ಬರುತ್ತೆ. ಇದೊಂದೇನಪ್ಪ ಅಂದ್ರೆ ಒಂದು ಸ್ಮಾಲ್ ಐಲ್ಯಾಂಡ್ ಆಗುತ್ತೆ. ಅದೇ ತರನಾಗಿ ಏನಪ್ಪ ಅಂದ್ರೆ ಈ ಸಮುದ್ರದಿಂದ ಇಲ್ಲಿ ಸೆಡಿಮೆಂಟ್ಸ್ ಬಂದು ಡೆಪಾಸಿಟ್ ಆಗುತ್ತೆ, ಅದರಿಂದನು ಕೂಡ ಏನಾಗುತ್ತೆ ಅಂದ್ರೆ ಅಲ್ಲಿನ ಪ್ರದೇಶದ ಕೃಷಿಗಳಿಗೂ ಕೂಡ ಇದು ಯೋಗ್ಯವಾಗಿರಲ್ಲ. ಈ ತರನಾಗಿ ಏನಪ್ಪ ಅಂದ್ರೆ ಸಣ್ಣ ಸಣ್ಣ ಐಲ್ಯಾಂಡ್ಗಳು ಫಾರ್ಮೇಷನ್ ಆಗೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ಅಲ್ಲಿರುವಂತ ಭೂಪ್ರದೇಶ ಏನಾಗುತ್ತೆ ಅಂದ್ರೆ ಕನ್ವರ್ಟ್ ಆಗಿ ಸಣ್ಣ ಸಣ್ಣ ಐಲ್ಯಾಂಡ್ಗಳಾಗತ್ತೆ. ಇದರಿಂದ ನೋಡ್ರಿ ಇಲ್ಲಿರುವ ಜನರಿಗೆ ಏನಪ್ಪ ಅಂದ್ರೆ ಭೂಮಿ ಇಲ್ದಂಗ್ ಆಗಿ ಅವ್ರೇನಪ್ಪ ಅಂದ್ರೆ ಬೇರೆ ಕಡೆಗೆ ಮೈಗ್ರೇಟ್ ಆಗಂಗೆ ಅಂದ್ರೆ ವಲಸೆ ಹೋಗುವಂಗಾಗುತ್ತೆ ಅಂತ ಈ ಒಂದು ವರದಿ ತಿಳಿಸ್ತಿದೆ. ಹಾಗಾಗಿ ನೋಡ್ರಿ ಅಲ್ಲಿರುವಂತ ಜನರು ಏನಾಗುತ್ತೆ ಅಂದ್ರೆ ಕೋಸ್ಟಲ್ ಕಮ್ಯುನಿಟಿಲಿ ಇರುವಂತ ಜನರು ಏನಪ್ಪ ಅಂದ್ರೆ ಅಲ್ಲಿರುವಂತ ಆರ್ಥಿಕ ಚಟುವಟಿಕೆಗಳಿಗೆ ಅದು ಎಫೆಕ್ಟ್ ಕೊಡುತ್ತೆ. ಆಮೇಲೆ ನೋಡ್ರಿ ಅವ್ರು ಏನಪ್ಪ ಅಂದ್ರೆ ಅಲ್ಲಿರುವಂತ ಎಕೋಸಿಸ್ಟಮ್ ಅಲ್ಲಿ ಅಂದ್ರೆ ಕರಾವಳಿ ತೀರ ಪ್ರದೇಶ ಮೇಲೆ ಹೆಚ್ಚಿನ ಡಿಪೆಂಡೆಂಟ್ ಆಗಿರೋದ್ರಿಂದ ಅದು ಸಿಗೋದಿಲ್ಲ. ಹಾಗಾಗಿ ಏನಾಗುತ್ತೆ ಅಂದ್ರೆ ಅವರು ಗುಳೆ ಹೋಗ್ಬೇಕಾಗತ್ತೆ. ಆಮೇಲೆ ಇದರಿಂದ ಏನಪ್ಪ ಅಂದ್ರೆ ರಿಹ್ಯಾಬಿಲಿಟೇಟಿವ್ ಪ್ರೊಸೆಸ್ ಅಂದ್ರೆ ಅವ್ರಿಗೆ ನಾವೇನಪ್ಪ ಅಂದ್ರೆ ಪುನರ್ ವಸತಿಯನ್ನ ಕಲ್ಪಿಸ್ಕೊಡ್ತೀವಿ ಅಂತ ಏನ್ ಇರ್ತೀವಲ್ಲ, ಆ ಪುನರ್ವಸತಿಯನ್ನು ಏನಪ್ಪ ಅಂದ್ರೆ ಬಹಳಷ್ಟು ಬೇಗ ಮಾಡ್ಬೇಕಾಗತ್ತೆ. ಕೆಲವೊಂದ್ ಕಡೆ ಏನಪ್ಪ ಅಂದ್ರೆ ಪುನರ್ವಸತಿ ಮಾಡಲು ಡಿಲೇ ಆಗುತ್ತೆ. ಆಮೇಲೆ ನೋಡ್ರಿ ಈ ಒಂದು ಸಮಾಜ ಏನಾಗುತ್ತಲ್ಲ ಎನ್ ಡೇಂಜರ್ ಆಗುತ್ತೆ ಅಂದ್ರೆ ಏನಪ್ಪ ಅಂದ್ರೆ ಅವರಿಗೆ ಹೆಚ್ಚಿನ ಎಫೆಕ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ಈ ಒಂದು ಸಮುದಾಯಗಳು ಏನಪ್ಪ ಅಂದ್ರೆ ಅವ್ರಿಗಿರುವಂತ ಸಾಮಾಜಿಕ ಮತ್ತೆ ಆರ್ಥಿಕ ಸ್ಥಿರತೆ ಏನಿದೆಯಲ್ಲ ಈ ಸ್ಥಿರತೆಯನ್ನ ಕಳೆದುಕೊಳ್ಳುತ್ತೆ. ಈ ಎಲ್ಲಾ ಫ್ಯಾಕ್ಟರ್ಸ್ ಫೋರ್ಸಸ್ ಮಾಡೋದು ಈ ಎಲ್ಲಾ ಫ್ಯಾಕ್ಟರ್ಸ್ ಇರೋದ್ರಿಂದ ನೋಡ್ರಿ ಏನ್ ಫೋರ್ಸಸ್ ಆಗುತ್ತಪ್ಪ ಅಂದ್ರೆ ಅಲ್ಲಿ ನೋಡ್ರಿ ಇಲ್ಲೀಗಲ್ ಆಕ್ಟಿವಿಟೀಸ್ ಜಾಸ್ತಿ ನಡೆಯುತ್ತೆ. ಅಂದ್ರೆ ಆ ಒಂದು ಪ್ರದೇಶಗಳಲ್ಲಿ ನೋಡ್ರಿ ಸಾಮಾಜಿಕ ಮತ್ತೆ ಆರ್ಥಿಕ ಸ್ಥಿರತೆ ಇರೋದ್ರಿಂದ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಸುಂದರ್ಬನ್ಸ್ ಅಲ್ಲಿ ಏನಪ್ಪ ಅಂದ್ರೆ ಚೈಲ್ಡ್ ಟ್ರಾಫಿಕಿಂಗ್ ಅಂದ್ರೆ ಮಕ್ಕಳನ್ನ ಏನಪ್ಪ ಅಂದ್ರೆ ಕಳ್ತನ ಮಾಡುವಂತ ಆಕ್ಟಿವಿಟೀಸ್ ಏನಪ್ಪ ಅಂದ್ರೆ ಆಲ್ರೆಡಿ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಅದನ್ನ ಜೊತೆಗೆ ಏನಪ್ಪ ಅಂದ್ರೆ ಡಾಕ್ಯುಮೆಂಟ್ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಸ್ಥಿರತೆ ಇಲ್ಲಿರೋದ್ರಿಂದ ಆ ಕಮ್ಯುನಿಟಿಗೆ ಏನಪ್ಪ ಅಂದ್ರೆ ಆರ್ಥಿಕವಾಗಿ ಏನಾದ್ರೂ ಸುಭದ್ರತೆ ಬೇಕಾಗಿರುತ್ತೆ. ಹಾಗಾಗಿ ಅವರು ಇಲ್ಲೀಗಲ್ ಆಕ್ಟಿವಿಟೀಸ್ ಗಿಳಿತಾರೆ. ಒಂದೇ ಎಕ್ಸಾಂಪಲ್ ಏನಪ್ಪ ಅಂದ್ರೆ ಈ ಒಂದು ಸುಂದರ್ಬನ್ ಏರಿಯಾದಲ್ಲಿ ಆಗ್ತಿರುವಂತ ಮಕ್ಕಳ ಕಳ್ಳ ಸಾಗಾಣಿಕೆ. ಹಾಗಾಗಿ ನೋಡ್ರಿ ವರ್ಲ್ಡ್ ಮೆಟಲಾರ್ಜಿಕಲ್ ಡಿಪಾರ್ಟ್ಮೆಂಟ್ ಏನ್ ಒಂದು ವರದಿಯನ್ನ ಕೊಟ್ಟಿದೆ, ಎಸ್ಪೆಷಲಿ ಏನಪ್ಪ ಅಂದ್ರೆ ಗ್ಲೋಬಲ್ ಕ್ಲೈಮೇಟ್ 2022 ಏನ್ ವರದಿಯನ್ನ ಕೊಟ್ಟಿದೆಯಲ್ಲ, ಈ ವರದಿಯನ್ನ ಇಟ್ಕೊಂಡು ಏನಪ್ಪ ಅಂದ್ರೆ ಪ್ರತಿಯೊಂದು ಸರ್ಕಾರಗಳು ಎಸ್ಪೆಷಲಿ ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು, ಈಗ ನೋಡ್ರಿ ನಮ್ಮ ಭಾರತವನ್ನ ತೆಗೆದುಕೊಂಡ್ರೆ ಬಹಳಷ್ಟು ಕಡೆ ಏನಪ್ಪ ಅಂದ್ರೆ ಕರಾವಳಿ ತೀರದ ಪ್ರದೇಶಗಳಿದೆ, ಅಲ್ಲಿ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಕೂತ್ಕೊಂಡು ಯೋಚನೆಯನ್ನ ಮಾಡಬೇಕು. ಕೇವಲ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳಲ್ಲ, ಜಗತ್ತಿನ ಬೇರೆ ಬೇರೆ ದೇಶಗಳು ಕೂಡ ಏನಪ್ಪ ಅಂದ್ರೆ ಇದ್ರ ಮೇಲೆ ಸಮಾಲೋಚನೆಯನ್ನ ಮಾಡಿ ಏನ್ ಮಾಡ್ಬೇಕಂದ್ರೆ ಯಾವ ತರನಾಗಿ ನಮ್ಗೆ ಏನಪ್ಪ ಅಂದ್ರೆ ಸಮುದ್ರ ಮಟ್ಟ ಜಾಸ್ತಿ ಆದ್ರೆ ನಮ್ಮ ಒಂದು ಪ್ರದೇಶಕ್ಕೆ ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡ್ರಿ ಭಾರತದಲ್ಲಿ ಇದರಲ್ಲಾಗುವಂತ ಪರಿಣಾಮಗಳೇನು ಮತ್ತೆ ಬೇರೆ ಬೇರೆ ದೇಶಕ್ಕಾಗುವಂತ ಪರಿಣಾಮಗಳೇನು ಅಂತ ಅವರ ಅದನ್ನ ಅನಾಲಿಸಿಸ್ ಅನ್ನ ಮಾಡಿ ಅವ್ರೇನ್ ಮಾಡ್ಬೇಕಪ್ಪ ಅಂದ್ರೆ ಪಾಲಿಸೀಸ್ ನ ಮಾಡ್ಬೇಕು ಅಂದ್ರೆ ಯೋಜನೆಗಳನ್ನ ಮಾಡ್ಬೇಕು. ಸೊ ನೋಡ್ರಿ ಇಲ್ಲಿ
ಸಮುದ್ರ ಮಟ್ಟವನ್ನ ನಾವೇನಪ್ಪ ಅಂದ್ರೆ ಏರಿಕೆ ಆಗೋದನ್ನ ತಡಿಬೇಕಂದ್ರೆ ಏನೇನೆಲ್ಲ ಮಾಡಬಹುದು ಅಂದ್ರೆ ಫಸ್ಟ್ ಆಫ್ ಆಲ್ ನೋಡ್ರಿ, ನಾವು ಜಾಗತಿಕ ತಾಪಮಾನ ಏರಿಕೆ ಏನಿದೆಯಲ್ಲ ಈ ತಾಪಮಾನ ಏರಿಕೆಯನ್ನ ನಾವೇನ್ ಮಾಡ್ಬೇಕಾಗತ್ತಂದ್ರೆ ಕಮ್ಮಿ ಮಾಡ್ಬೇಕಾಗತ್ತೆ. ಸೊ ನೋಡ್ರಿ, ತಾಪಮಾನ ಏರಿಕೆ ಕಮ್ಮಿ ಆದ್ರೆ ಎಲ್ಲಾ ಕಡೆನೂ ತಾಪಮಾನ ಕಮ್ಮಿ ಆಗುತ್ತೆ. ಹಾಗಾಗಿ ಈ ಒಂದು ಅಂಟಾರ್ಟಿಕಾ ಮತ್ತೆ ಆರ್ಕ್ಟಿಕ್ ರೀಜನ್ ಅಲ್ಲಿ ಏನ್ ಐಸ್ ಕರಗ್ತಿದೆಯಲ್ಲ ಅದು ಕಮ್ಮಿ ಆಗಿ ಅಲ್ಲಿ ಐಸ್ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಎರಡನೇ ಕೆಲಸ ಏನ್ ಮಾಡ್ಬೋದಪ್ಪ ಅಂದ್ರೆ ಅರಣ್ಯೀಕರಣವನ್ನ ಮಾಡ್ಬೋದು. ಅಂದ್ರೆ ಅಲ್ಲಿ ನಿಮ್ಗೆ ಏನಪ್ಪ ಅಂದ್ರೆ ಲ್ಯಾಂಡ್ ವಾಟರ್ ಸ್ಟೋರೇಜ್ ಏನ್ ಜಾಸ್ತಿ ಆಗ್ತಿದ್ಯಲ್ಲ ಕಮ್ಮಿ ಆಗ್ತಿದ್ಯಲ್ಲ ಅದನ್ನ ನಾವೇನಂದ್ರೆ ಭೂಮಟ್ಟದಲ್ಲಿ ಏನಪ್ಪ ಅಂದ್ರೆ ನೀರನ್ನ ಹೆಚ್ಚಾಗಿ ಹಿಡ್ಕೊಳ್ಳುವಂತೆ ಮಾಡ್ಬೋದು. ಜೊತೆಗೆ ನೋಡ್ರಿ, ಮೂರನೇದ ಏನಪ್ಪ ಅಂದ್ರೆ ರಿನ್ಯೂವೆಬಲ್ ಎನರ್ಜಿ ಕಡೆಗೆ ನಾವೇನಪ್ಪ ಅಂದ್ರೆ ಶಿಫ್ಟ್ ಆಗ್ಬೋದು. ಜೊತೆಗೆ ಏನಪ್ಪ ಅಂದ್ರೆ ಈ ಒಂದು ಓಷನ್ ಟೆಂಪರೇಚರ್ ಅಥವಾ ಸಮುದ್ರದ ತಾಪಮಾನ ಏರಿಕೆ ಏನಾಗ್ತಿದೆಯಲ್ಲ ಅದನ್ನು ಕಮ್ಮಿ ಮಾಡ್ಬೇಕು. ಸೊ ನೋಡ್ರಿ, ಎಲ್ಲವನ್ನು ಕಮ್ಮಿ ಮಾಡ್ಬೇಕಂದ್ರೆ ಜಸ್ಟ್ ನಾವೇನಪ್ಪ ಅಂದ್ರೆ ತಾಪಮಾನ ಏರಿಕೆ ಏನಾಗ್ತಿದೆಯಲ್ಲ ಇದನ್ನ ಕಮ್ಮಿ ಮಾಡಿದ್ರೆ ಸಾಕು, ನಮ್ಗೆ ಏನಪ್ಪ ಅಂದ್ರೆ ಸಮುದ್ರದ ತಾಪಮಾನನು ಕೂಡ ಕಮ್ಮಿ ಆಗುತ್ತೆ. ಜೊತೆಗೆ ಏನಪ್ಪ ಅಂದ್ರೆ ಈ ಸಮುದ್ರ ಮಟ್ಟ ಹೆಚ್ಚಿಗೆ ಆಗ್ತಿರೋದು ಕಮ್ಮಿ ಆಗಿ ಅದೇನಪ್ಪ ಅಂದ್ರೆ ಸ್ಟೇಬಲ್ ಪ್ರದೇಶಕ್ಕೆ ಬರುತ್ತೆ. ಸೊ ಇದು ಏನಪ್ಪ ಅಂದ್ರೆ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್. ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.